ಇಷ್ಟೆಲ್ಲಾದ್ರೂ ಡಿ ಕೆ ಶಿವಕುಮಾರ್ ನಿಮ್ಮ ನೋಡಿ ಶೀಟರ್ಸ್ ಆಗ್ತಾರೆ ಏನ್ ಕತೆ ನಾನು ಹೋರಾಟ ಪ್ರಾರಂಭ ಮಾಡಿದಾಗ ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಮ ಸ್ಕೂಲ್ ಒತ್ತುವರಿ ಜಾಗನ ಒತ್ತುವರಿ ಮಾಡಿದ್ರು ಕಬ್ಬಳ ಗ್ರಾಮ ಪಂಚಾಯತಿ ಕೋಟಿ ಕೋಟಿ ಅಕ್ರಮಗಳು ನಡೀತಾ ಇದೆ ಅವ್ರದೇ ಟೀಮು ಅಂತೆಲ್ಲ ಹೋರಾಟ ಮಾಡಿದೆ ನಾನು ಕಟಾಕ್ ಮಾಡಿಬಿಟ್ರು ಹೊಡೆದಿದ್ಯಾರು ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಸ್ಕೂಲ್ ಜಾಗ ಒತ್ತುವರಿ ಮಾಡಿರ್ತಕ್ಕಂಥ ಎಷ್ಟು ಅರೆಸ್ಟ್ ಮಾಡಿದ್ರು ನಿಮ್ಮನ್ನ ಮೂರನೇ ಬಾರಿ ಬಾರಿ ನಮ್ಮೂರವ್ರಲ್ಲಿ ಡಿ ಕೆ ಶಿವಕುಮಾರ್ ಟೀಮ್ ಏನಿತ್ತು ಕಾಂಗ್ರೆಸ್ ಟೀಮು ಆ ಟೀಮು ಸಾಕಷ್ಟು ಅಕ್ರಮಗಳಲ್ಲಿ ತೊಡಗಿತ್ತು ಎಲ್ಲ ಸಂಬಂಧಿಕರು ದೂರ ಆಗ್ಬಿಡೋಲ್ಲ ಇವನು ಅವನ ವಿರುದ್ಧನೇ ಡಿಕೇಶ್ ವಿರುದ್ಧನೇ ಮಾಡ್ತಿದ್ದಾರೆ ಇವ್ನ ಮಡಗಲ್ನ ಇವ್ನ ಜೊತೆಲಿ ಇದ್ರೆ ನಮ್ಮನ್ನೂ ಓಡಿಸೋಲ್ಲ ರವಿ ಮಾರ್ಗ ಹೋಟ್ಲಲ್ಲಿ ಊಟ ಕೊಟ್ಟರೆ ಹೋಟ್ಲು ಖಾಲಿ ಮಾಡಿಸ್ತೀವಿ ಅಂತ ಆ ತೆಂಗಿನ ಮರಗಳಲ್ಲಿ ಎಳ್ನೀರು ಕಿತ್ಕೊಂಡು ಕಾಯಿ ಕಿ ಕಿತ್ಕೊಂಡು ಕಾಲ ಕಳೀತಾ ಇದೆ ಊಟ ತಿಂದ್ಕೊಂಡು ಸೊ ನನಗೆ ಊಟಕ್ಕೆ ಅಡ್ಡಿ ಆಯಿತು ಸೊ ಮೆಜೆಸ್ಟಿಕ್ ಕಂಡರ್ ಪಾಸ್ ಸ್ಟೋರಿ ಆಗೆಲ್ಲ ಬಳಸಣ ಮತ್ತೆ ಮಾಮೂಲಿ ತರ ಆಗೋಯ್ತು ಮತ್ತೆ ಆ ತರ ಬಂತು ಅಂತ ಏನಾಯ್ತು ಪ್ರಕರಣ ಈಗ ಅದು ಅಂಡರ್ ಪಾಸ್ ಕೆಳಗಡೆ ಇರೋದು ಪಾದಾಚಾರಿ ಮಾರ್ಗದ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಬಿ ಬಿ ಎಂ ಕಾರ್ಡ್ ಕೊಡ್ತಾರೆ ಇದು ಇಲ್ಲಿಗಲ್ ಆಕ್ಟಿವಿಟೀಸ್ ನಿಮ್ಮನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ನಡೀತವೆ ಅದು ನಮ್ಮ ಅಣ್ಣನ ಸಪೋರ್ಟ್ ತಗೊಂಡೇ ಮಾಡಬೇಕು ಅಂತ ನಡೆದಿದೆ ಸೊ ನಾನು ಜೈಲಿಗೆ ಹೋಗಿ ಬಂದಾಗ ಅನಿವಾರ್ಯ ನಂದು ಸಿನಿಮಾ ಇಂಡಸ್ಟ್ರಿ ಕೆಲಸ ಬಿಡ್ಬೇಕಾಗ್ಬಂತು ಅಥವಾ ಎಲ್ಲರೂ ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿ ನಾಯಕರೇ ಕಾಪಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬೆಳೆಸಿದ್ದೆ ಕುಮಾರಸ್ವಾಮಿ ಮೊದಲೆಲ್ಲ ಇತ್ತೀಚೆಗೆ ಬಿಜೆಪಿ ಅವ್ರು ಬೆಳೆಸಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಟೀಮು ಡಿ ಕೆ ಶಿವಕುಮಾರ್ ಎಲ್ಲ ಹೆಂಗೆ ಅಂದ್ರೆ ಯಾವ್ದಾದ್ರು ಬಂಡೆ ಇದ್ರೆ ಆಗಿದ್ದು ಗೋಮಾಳದಲ್ಲಿ ಇರುತ್ತೆ ಅಲ್ಲಿ ಗಣಿಗಾರಿಕೆ ಮಾಡಕ್ ಆಗೋದಿಲ್ಲ ಅದ್ರ ಪಕ್ಕದಲ್ಲಿರೋ ಜಮೀನ್ ಪರ್ಚೇಸ್ ಮಾಡ್ತಾರೆ ಹೆದರಿಕೆ ಹಾಕ್ಬಿಟ್ಟು ಡಿ ಕೆ ಶಿವಕುಮಾರ್ ಮೇಲೆ ನೋಡಬೇಕು ಅಂತಿರವು ಕುಮಾರಸ್ವಾಮಿ ಮೇಲೆ ಅಂತಿರವು ಯೋಗೇಶ್ವರ್ ಮೇಲೆ ಮಾಡ್ಬೇಕು ಅಂತಿರವು ಯಡಿಯೂರಪ್ಪ ಮೇಲೆ ಮಾಡಬೇಕು ಅಂತಿರೋ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿರೋವು ಇನ್ನು ಇಪ್ಪತ್ತು ಪ್ರಕರಣ ಇದೆ ಈ ಕನಕಪುರ ತಾಲೂಕಲ್ಲಿ ಯೋಜನೆ ಯೋಜನೆಯಡಿ ಆಗಿರ್ತಕ್ಕಂಥ ಸಾವಿರಾರು ಕೋಟಿ ಅಕ್ರಮನ ಸಿಬಿಐ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗೋದಿದೆ ನಡ್ಕೊಂಡ್ ಬರ್ತೀನಿ ಬರುವಾಗ ಅದು ಬೇರೆ ಅವ್ರ ಫ್ರೆಂಡ್ಸ್ ಗಳು ಬೈಕ್ ಇಸ್ ಓಡಾಡ್ತಾ ಇದ್ದೀನಿ ನನ್ನ ಬೈಕ್ ಇಲ್ಲ ಯಾರಾದ್ರೂ ಕಾಲಿ ನಿಂತಿರೋ ಗಾಡಿ ಓಡಿಸ್ತಾ ಇದ್ದಾರೆ ನನ್ನ ಕೇಸನ್ನು ಯಾವ ರೀತಿ ಬಚಾವ್ ಮಾಡ್ಕೊಳ್ಳೋದು ಅಂತ ಬಹಳ ಕಷ್ಟಪಟ್ಟು ಯೋಚನೆ ಮಾಡುವಂಥ ಸ್ಥಿತಿ ಇದೆ ಅಲ್ಲಿಗೆ ಶುಭ ಮಾಡಿ ಇವತ್ತು ವೀಕ್ಷಕರೇ ನಮಸ್ಕಾರ ಹೋರಾಟ ಮಾರಾಟ ಆಗಿರೋ ಸಂದರ್ಭದಲ್ಲಿ ಪಿ ಐ ಎಲ್ ಹಾಕ್ಕೊಂಡು ತನ್ನ ಪ್ರಾಪರ್ಟಿ ಜಾಸ್ತಿ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ದಶಕಗಳ ಕಾಲ ಹೋರಾಟ ಮಾಡಿ ಕನಕಪುರದ ಪಂಡೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಸಹ ಕಟಕಟಕ್ಕೆ ನಿಲ್ಲಿಸುವಂಥ ಒಂದು ತಾಕತ್ತಿರುವಂಥ ವ್ಯಕ್ತಿ ಬಟ್ ನಿಮ್ಗೆ ಗೊತ್ತಿರಲಿ ಇವತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿ ಆಗ್ತಾರೆ ಸಾಮಾಜಿಕ ಕಾರ್ಯಕರ್ತರನ್ನ ನೋಡೋದು ಶಿಕ್ಷಕನಿದ್ದಾರೆ ಆದರೆ ಇವತ್ತಿನವರೆಗೂ ಸಹ ನೇರ ತೆರೆದ ಪುಸ್ತಕದ ರೀತಿ ಇರ್ತಕ್ಕಂಥ ರವಿಕುಮಾರ್ ಕಂಚನಳ್ಳಿ ಅವರು ನೆನ್ತಾ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೆಜೆಸ್ಟಿಕ್ ಅಲ್ಲಿ ಏನಿದೆ ಅಂದ್ರೆ ಬೀದಿ ಬದಿಯ ವ್ಯಾಪಾರಿಗಳಿಂತ ಬೀದಿ ಬದಿಯ ರೌಡಿಗಳೇನೋ ರೀತಿಯ ಟ್ಯಾಗ್ಲಿಂಗ್ ಕೊಟ್ಟರೆ ತಪ್ಪಿಲ್ಲ ಅನ್ಸುತ್ತೆ ಮೆಜೆಸ್ಟಿಕ್ ಅಲ್ಲಿ ಹಾದು ಹೋಗ್ಬೇಕಾದ ಅನಾಹುತಗಳೆಲ್ಲ ಲಕ್ಷಾಂತರ ಜನ ನಿಮ್ದು ಪ್ರೀವಿಯಸ್ ಒಂದು ವಿಡಿಯೋನ ಬಹಳಷ್ಟ ನೋಡಿದ್ರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ಮೆಜೆಸ್ಟಿಕ್ ನಲ್ಲಿ ಮುಂದೆ ಭಯ ಬೀಳಬೇಡಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ತದನಂತರ ನೀವು ಡಿ ಕೆ ಶಿವಕುಮಾರ್ ಅವರು ಇಡಿ ಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದಾಗ ಹತ್ತಾರು ಕೋಟಿ ನೂರಾರು ಕೋಟಿ ಲಾಸ್ ಮಾಡ್ರು ಸುಟ್ಟು ಇದು ಮಾಡ್ರು ಅವ್ರು ಬೆಂಬಲಿಗರು ಆ ಪ್ರಕರಣವನ್ನು ತಗೊಂಡೋಗಿ ಕೋರ್ಟಿಗೆ ನಿಲ್ಸಿದ್ರಿ ಈ ಯಾವ ಮಟ್ಟಿಗೆ ಧೈರ್ಯ ಬಂತು ಯಾಕೆ ಮಾಡಬೇಕು ಇಲ್ಲ ಸರ್ ಇದರಲ್ಲಿ ಧೈರ್ಯ ಅಂತ ಏನು ಇಲ್ಲ ನಾನು ಹೋರಾಟ ಮಾಡುವಾಗ ಸಾಮಾಜಿಕವಾಗಿ ಹೋರಾಟ ಮಾಡಬೇಕು ಅಂತ ಪ್ರಾರಂಭ ಮಾಡಿಲ್ಲ ಸರ್ ನಾನು ಚಿತ್ರಕಲಾ ಪರಿಷತ್ತಲ್ಲಿ ಬಿ ಎಫ್ ಎ ಮುಗಿಸಿ ಮಾಡಲಿಂಗ್ ಡಿಸೈನಿಂಗ್ ಮಾಡಿಕೊಂಡು ಸ್ಕಲ್ಚರ್ ವರ್ಕ್ ಮಾಡಿಕೊಂಡು ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಹಾರ್ಟ್ ಡೈರೆಕ್ಷನ್ ಮಾಡಿಕೊಂಡು ಅಸೋಸಿಯೇಟ್ ಹಾರ್ಟ್ ಡೈರೆಕ್ಟ್ ಡೈರೆಕ್ಟರ್ ಆಗಿ ಇಸ್ಮಾಯಿಲ್ ಸರ್ ಜೊತೆ ಕೆಲಸ ಮಾಡಿಕೊಂಡಿದ್ದೆ ಅದೇ ಅದೇ ಆದ ಒಂದು ಫೀಲ್ಡಲ್ಲಿದ್ದೆ ನಾನು ನಮ್ಮೂರಿಗೆ ಅಂತ ಹೋಗಿ ನಮ್ಮೂರಲ್ಲಿ ನಮ್ಮೂರಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳನ್ನ ಈಚುಕ್ ತೆಗೆಯೋ ಪ್ರಯತ್ನ ಮಾಡಿದೆ ಮೊದಲು ನಾನು ನಮ್ಮೂರಿಗೆ ಹೋಗಿದ್ದು ಕೂಡ ನನ್ನ ವೈಯಕ್ತಿಕ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ತೀನಿ ಒಂದು ವಿಷಯ ಅಂದರೆ ಇಡೀ ರಾಜ್ಯದಲ್ಲಿ ಇ ಡಿ ಐ ಟಿ ಪ್ರಕರಣ ಅಂತಂದರೆ ಕನಕಪುರದ ಡಿ ಕೆ ಶಿವಕುಮಾರ್ ಬರ್ತಾರೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಪ್ರಕರಣಗಳ ಪಿ ಎಲ್ ಹಾಕಿ ಕಟಕಟೆಗೆ ನಿಲ್ಲಿಸುವಂಥ ರವಿಕುಮಾರ್ ಕಂಚನಹಳ್ಳಿ ಬರ್ತಾರೆ ಒಂದೇ ತಾಲೂಕು ಒಂದೇ ಜಿಲ್ಲೆಯಲ್ಲಿ ಇಬ್ರು ಏನು ಕತೆ ಈ ಥರ ಇಲ್ಲ ಸರ್ ನಮ್ಮ ಮನೆಯವರು ಇವಾಗಲೂ ಡಿ ಕೆ ಶಿವಕುಮಾರ್ಗೆ ಓಟ್ ಮಾಡ್ತಾರೆ ಸರ್ ನಿಮ್ಮ ಮನೆಯವರು ನಾನು ಕೂಡ ಡಿ ಕೆ ಶಿವಕುಮಾರ್ಗೆ ಓಟ್ ಮಾಡ್ತಿದ್ದೆ ಸರ್ ಅವರಲ್ಲಿ ರಾಜಕೀಯ ಅಂತ ಇರಲಿಲ್ಲ ನಮ್ಮ ಫ್ಯಾಮಿಲಿ ರಾಜಕೀಯ ಡಿ ಕೆ ಶಿವಕುಮಾರ್ ನಿಮ್ಮಲ್ಲಿ ರೌಡಿ ಶೀಟರ್ಸ್ ಆಗ್ತಾರೆ ಏನು ಕತೆ ನಾನು ಊರಿಗೆ ಬಂದಾಗ ಕಬ್ಬಳ ಗ್ರಾಮ ಪಂಚಾಯಿತಿಯಲ್ಲಿ ಕೋಟಿ ಕೋಟಿ ಅಕ್ರಮಗಳು ನಡೀತಾ ಇತ್ತು ಸರ್ ಕೋಟಿ ಲೆಕ್ಕದಲ್ಲಿತ್ತು ಅಕ್ರಮ ಅದರಲ್ಲಿ ನಮ್ಮೂರವ್ರದ್ದು ಸಿಂಹ ಪಾಲ್ ಇತ್ತು ಆ ನಮ್ಮೂರವರಲ್ಲಿ ಡಿ ಕೆ ಶಿವಕುಮಾರ್ ಟೀಮ್ ಏನಿತ್ತು ಕಾಂಗ್ರೆಸ್ ಟೀಮು ಆ ಟೀಮು ಸಾಕಷ್ಟು ಅಕ್ರಮಗಳಲ್ಲಿ ತೊಡಗಿತ್ತು ಅದರಲ್ಲಿ ಪುಟ್ಮದೇಗೌಡ ಮೈಗೇಗೌಡ ನಾಗರಾಜು ಇವರೆಲ್ಲ ನಾಗರಾಜು ಅನ್ನೋ ಒಬ್ಬ ವ್ಯಕ್ತಿಯನ್ನು ಮುಂದೆ ಬಿಟ್ಟು ಅಕ್ರಮಗಳು ಮಾಡ್ತಿದ್ರು ನಾನು ಹೋರಾಟ ಪ್ರಾರಂಭ ಮಾಡಿದಾಗ ನಮ್ಮ ಜೊತೆಯಲ್ಲೇ ಇದ್ದವರು ನಮ್ಮ ಸ್ಕೂಲ್ ಒತ್ತುವರಿ ಜಾಗನ ಒತ್ತುವರಿ ಮಾಡಿದ್ರು ನಮ್ಮ ಜೊತೆಲೆ ಇದ್ದವರು ಸಾಕಷ್ಟು ದಾರ ದೌರ್ಜನ್ಯಗಳನ್ನ ಮಾಡ್ತಿದ್ರು ನಮ್ಮೂರಲ್ಲಿ ನಾನು ನಮ್ಮ ಹೋದಾಗ ನನಗೆ ಕಂಡು ಬಂದು ವಿಚಾರ ಇದು ನಾನು ಊರಿಂದ ಹೊರಗಡೆ ಬಂದಿದ್ದೆ ಎಜುಕೇಷನ್ಗೆ ಮತ್ತು ಜಾಬಿ ಅಂತ ಮಧ್ಯ ನಮ್ಮ ತಂದೆಗೆ ಬೋನ್ ಫ್ರ್ಯಾಕ್ಚರ್ ಆಗಿದ್ದಾಗ ಅವ್ರು ಅಂತ ಒಂದು ಎರಡು ತಿಂಗಳು ಲೀವ್ ಹಾಕ್ಬಿಟ್ಟು ಹೋಗಿದ್ದೆ ಸೊ ಆ ಟೈಮಲ್ಲಿ ನಾನು ಅಲ್ಲಿ ಕಂಡು ಬಂದ ದೌರ್ಜನ್ಯಗಳು ಅಕ್ರಮಗಳು ನೋಡಿದ್ದೇ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿರೋರು ಡಿ ಕೆ ಶಿವಕುಮಾರ್ನ ಬ್ಲಾಕ್ ಕಾಂಗ್ರೆಸ್ ಸಾತ್ನೂರು ಹಬ್ಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದವರು ಡಿ ಕೆ ಶಿವಕುಮಾರ್ ಯೋಜನಾ ಪ್ರಾಧಿಕಾರದ ಮೆಂಬರ್ ಮಾಡಿದ್ದವರು ಡೈರೆಕ್ಟ್ರು ಮಾಡಿದ್ದವರು ಡೈರಿಗೆ ಡೈರೆಕ್ಟ್ ಮಾಡಿದಂಥ ವ್ಯಕ್ತಿ ಆ ವ್ಯಕ್ತಿ ಜೊತೆಗಿರ್ತಕ್ಕಂಥ ಇರ್ತಕ್ಕಂಥ ಟೀಮ್ದೇ ದೌರ್ಜನ್ಯ ಜಾಸ್ತಿ ಆಗಿತ್ತು ಅಲ್ಲಿ ಅವ್ರದ್ದೇ ಅಕ್ರಮ ಜಾಸ್ತಿ ಆಗಿತ್ತು ಅದನ್ನು ನೋಡಿ ಅದನ್ನು ಸಹಿಸಿಕೊಳ್ಳೋಕ್ಕಾಗ್ದೇ ಹೋರಾಟ ಸ್ಟಾರ್ಟ್ ಮಾಡಿದೆ ಅದನ್ನು ಬಿಟ್ಬಿಡಿ ಅಂತೇಳಿ ಸ್ಕೂಲ್ ಜಾಗ ಬಿಡಿಸಿ ಅವ್ರದೇ ಟೀಮು ಅಂತೆಲ್ಲ ಹೋರಾಟ ಮಾಡಿದೆ ನನಗೆ ಅಟ್ಯಾಕ್ ಮಾಡಿಬಿಟ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ ಹನ್ನೆರಡರ ಅವಾಗಿ ನಮ್ಮೂರು ವ್ಯಾಪ್ತಿಗೆ ಅಷ್ಟೇ ಇತ್ತು ನನ್ನ ಹೋರಾಟ ಸೀಮಿತ ಮೊದಲು ನಮ್ಮೂರು ಪೋಸ್ಟ್ ಆಫೀಸ್ ಬಂದು ಮಳವಳ್ಳಿ ತಾಲೂಕಿಗೆ ಇತ್ತು ಮಂಡ್ಯ ಡಿಸ್ಟಿಕ್ ಇತ್ತು ನಮ್ಮೂರು ಕನಕಪುರ ಬಾರ್ಡರ್ ಅನ್ನೋ ಕಾರಣಕ್ಕೆ ನಮ್ಮೂರು ಮತ್ತೆ ಗುರುಂಪುರ ಇದ್ದಿದ್ದು ಪೋಸ್ಟ್ ಆಫೀಸ್ ಮಳವಳ್ಳಿ ತಾಲೂಕಿಗೆ ಸೊ ನನಗೆ ಬರಬೇಕಾದ ಒಂದು ಪ್ರಾಜೆಕ್ಟ್ ಲೆಟರ್ ನಾನು ಊರಿಗೆ ಬರುವಾಗ ಎರಡು ತಿಂಗಳು ಹೇಳಿ ಅಂತೇಳಿ ಇಂದ ಬಂದಿದ್ದು ಊರಿಗೆ ನಾನು ಬರುವಾಗ ರಮಂಜಿ ಫಿಲ್ಮ್ ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಊರಿಗೆ ಬಂದಾಗ ಒಂದು ಪ್ರಾಜೆಕ್ಟ್ಗೆ ಅಪ್ರೂವಲ್ ಕೊಟ್ಟು ಬಂದಿದ್ದೆ ಸೊ ಅದು ಅಪ್ರೂವಲ್ ಆಗಿ ಒಂದೂವರೆ ತಿಂಗಳಲ್ಲಿ ಮುಗಿಸ್ಕೊಡಿ ಅಂತ ಕಳ್ಸಿದ್ರು ಲೆಟರು ಅದು ನಂಗೆ ರೀಚ್ ಆಗಿದೆ ಎರಡು ತಿಂಗಳಿಗೆ ಕಾರಣ ಯಾಕೆಂದ್ರೆ ನಮ್ದು ಊರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ನಮ್ಮೂರ್ಗೆ ಪೋಸ್ಟ್ ಇರೋದು ನಡವಳ್ಳಿ ತಾಲೂಕು ಸೊ ನಮ್ಮ ಕನಕಪುರಕ್ಕೆ ಬರುತ್ತೆ ನಮ್ಮ ಕನಕಪುರಕ್ಕೆ ಬಂದು ಸಾತ್ನೂರ್ಗೆ ಬಂದು ಮತ್ತೆ ಅದು ಇದು ನಮ್ಮ ಹೋಬಳಿ ಎಲ್ಲ ಪಿನ್ಕೊಂಡು ನಾವು ನಮ್ಮ ತಾಲೂಕ್ ಹೋಬಳಿ ಆಗ್ತೀವಿ ನಮ್ಮ ತಾಲೂಕಿಗೆ ಬರುತ್ತೆ ಮತ್ತೆ ಚೇಂಜ್ ಆಗುತ್ತೆ ಅದು ಮಳವಳ್ಳಿಗೆ ಹೋಗಿ ಮಂಡ್ಯ ಹೋಗಿ ಮಳವಳ್ಳಿ ನಮ್ಮ ಊರಷ್ಟು ಎರಡು ಆಗೋಯ್ತು ಸೊ ಅದನ್ನ ಇಟ್ಕೊಂಡು ಅದ್ರ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿ ಅರ್ಜಿ ಬರೆದು ಅದು ಚೇಂಜ್ ಮಾಡಿದ್ರು ಅದು ಸಕ್ಸಸ್ ಆದ್ಮೇಲೆ ನಮ್ಮೂರ್ ಜನಗಳು ಒಂದ್ ಸ್ಕೂಲ್ ಸೈಟ್ ತೋರಿ ಮಾಡ್ಕೊಬೋದು ಇನ್ ಎಲ್ಲಾದ್ರೂ ಆಗುತ್ತೆ ಮಾಡು ನಮ್ಮೂರ್ ಯಾರು ಅಂತ ಬುದ್ಧಿವಂತರಲ್ಲ ಬುದ್ಧಿವಂತರಲ್ಲ ಅವ್ರ ಟೀಮ್ ಜೊತೆಲೇ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಕೈ ಆಗುತ್ತೆ ಸ್ಕೂಲ್ ಜಾಗ ಬಿಡ್ಸೋಣ ಅಂತ ಹೊಡೆದ್ಬಿಟ್ರು ಅಲ್ಲಿಂದ ಶುರುವಾಯ್ತು ಹೋರಾಟ ಹೊಡೆದಿದ್ಯಾರ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಆ ಸ್ಕೂಲ್ ಜಾಗ ಒತ್ತುವರಿ ಮಾಡಿರ್ತಕ್ಕಂಥ ನಿಮ್ಗೆ ಗೊತ್ತಿರಲಿಲ್ಲ ಕನಕ್ಪುರ ರಿಪಬ್ಲಿಕ್ ಇಲ್ಲಿ ಡಿ ಕೆ ಶಿವಕುಮಾರ್ ಅಪೋಸಿಟ್ ಏನು ಮಾಡಂಗಿಲ್ಲ ಅಂತ ಇಲ್ಲ ಸರ್ ನಾನು ಮೊದಲು ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಟ ಕೈ ಹಾಕಿರಲಿಲ್ಲ ನಮ್ಮೂರ್ಲಿ ಇರೋದೊಂದು ಎರಡು ಮಾಡ್ಬಿಟ್ಟು ಹೋಗೋಣ ನಮ್ಮೂರ್ಲಿ ಯಾರು ಏನ್ ಮಾಡ್ತಾರೆ ನಮ್ದು ಒಳ್ಳೆ ಮನಸ್ಸು ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗೋಣ ಅಂತಿದ್ರಿ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಕೈ ಆಗದೆ ಅಷ್ಟೇ ಸೊ ಅದ್ ಯಾವಾಗ ನಾನು ಹೋರಾಟ ಕೈ ಆಗದೆ ನನ್ನ ಮೇಲೆ ಸುಳ್ಳು ಪ್ರಕರಣಗಳು ಜಾಸ್ತಿ ಆಗ್ಬಿಟ್ಟು ನಾನು ಕೈ ಹಾಕಿದ ಹೋರಾಟಗಳಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹತ್ರ ಹೋಗ್ದ ಮೆಸೇಜ್ಗಳು ಅವರು ಅಲ್ಲಿದ್ದ ದೌರ್ಜನ್ಯ ಅದೇ ಏ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಹಾಕರು ಅರೆಸ್ಟ್ ಮಾಡ್ರು ಕೇಸ್ ಹಾಕೋದು ಅರೆಸ್ಟ್ ಮಾಡೋದು ಅಷ್ಟೇ ಅರೆಸ್ಟ್ ಮಾಡಿದ್ರು ಮೂರನೇ ಬಾರಿ ಮೂರ್ ಸಾರಿ ಅರೆಸ್ಟ್ ಮಾಡಿದ್ರು ಮೂರನೇ ಸಾರಿ ಅರೆಸ್ಟ್ ಮಾಡಿದಾಗ ಹೈಕೋರ್ಟ್ ಗಮನಕ್ಕೆ ಬಂದು ನಿಮ್ಮೂರಿನ ಜಾಗವನ್ನ ಜಾಗವ ಬಿಡಿಸಬೇಕು ಶುರುವಾದಂತ ಪ್ರಕರಣ ಇದು ಶಾಲೆ ಜಾಗ ಬಿಡಿಸಬೇಕು ಅಂತ ಶುರುವಾದಂತ ಪ್ರಕರಣ ಅವತ್ತು ಶುರು ಅವತ್ತು ನನಗೆ ಯಾರು ಸಪೋರ್ಟ್ ಮಾಡಿ ಹೈಕೋರ್ಟ್ ಫೈಲ್ ಮಾಡಿಸಿದ್ರು ಅವ್ರು ವಾಪಸ್ ತೆಗೆಸ್ಬಿಟ್ರು ಅವಾಗ ನನಗೆ ನೇರವಾಗಿ ನಾನೇ ಫೇಸ್ ಮಾಡ್ತೀನಿ ಅನ್ನೋ ಶಕ್ತಿ ಇರಲ್ಲ ನನಗೆ ತೆಗೆಸ್ಬಿಟ್ರು ಅದೇ ಇನ್ನೂ ಪೆಂಡಿಂಗ್ ಇದೆ ಬಟ್ ಅದನ್ ಸಪೋರ್ಟ್ ಮಾಡಿದ್ರದ ಡಿ ಕೆ ಶಿವಕುಮಾರ್ ತನಕ ಮೊದಲು ಇವ್ರಿಗೆ ಪಾಠ ಕಲ್ಸಿ ಆಮೇಲೆ ಅದನ್ನ ಕೈ ಹಾಕಬೇಕು ಅಂತ ಹೇಳಿ ಇವಾಗ ಮಾಡ್ತಾ ಇದೀನಿ ಸರ್ ನಿಮಗೆ ಗೊತ್ತಿತ್ತು ಇಷ್ಟು ದೊಡ್ಡ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರದು ಬೆಂಬಲಿಗರು ಬೆಂಗೆ ಬಸ್ಗೆಲ್ಲ ಬೆಂಕಿ ಹಾಕ್ತಾಗ ಪ್ರಕರಣ ತಗೊಂಡೋಗಿ ನಿಲ್ಸಿ ಅಂತ ಅನ್ಕೊಂಡಿದ್ರಿ ಆತೋಷ್ಷದಿಂದ ಎಂತಕ್ಕೆ ಹೋಗ್ತೀನಿ ಅಂತ ಇಲ್ಲ ಇಂಥದ್ದು ಒಂದು ಇನ್ಸಿಡೆಂಟ್ ಬರ್ತವೆ ನೀವು ರೇಂಜ್ ಮಾಡ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ ಸರ್ ನಿಮ್ಮಲ್ಲಿ ರೌಡಿ ಶೀಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಏನ್ ನಮಗೆ ಇಲ್ಲ ರೌಡಿ ಶೀಟ್ ಮಾಡಿದಾಗ ನಮ್ಮ ಯಾವ ಆಗಿದ್ದದು ಎರಡು ಸಾವಿರದ ಹದಿಮೂರು ಅನ್ಸುತ್ತೆ ಹದಿಮೂರಲ್ಲಿ ಹದ್ಮೂರು ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರ ಟೈಮಲ್ಲಿ ಸೊ ಮೊದಲು ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಣ್ಣ ಮತ್ತು ನಮ್ಮ ತಾಯಿಯನ್ನು ದೂರ ಮಾಡಿದ್ರು ಅಂದರೆ ಆಸ್ತಿ ವಿಚಾರವಾಗಿ ಏನು ಕಿರಿಕಿತ್ತೋ ಅದನ್ನೇ ಇಟ್ಕೊಂಡು ದೂರ ಮಾಡಿದ್ರು ಸೊ ಆ ಟೈಮಲ್ಲಿ ನಮ್ಮಲ್ಲಿ ನಾನು ಊಟ ಮಾಡಲಿಕ್ಕೆ ನನಗೆ ಸ್ವಲ್ಪ ಅಡ್ಡಿ ಆಯ್ತು ಸೊ ಊಟ ಮಾಡೋಕ್ಕೆ ಅಡ್ಡಿ ಆದಾಗ ನಾನು ನಮ್ಮೂರಲ್ಲಿದ್ದುದು ಎರಡು ಹೋಟ್ಲು ಅದರಲ್ಲಿ ಒಂದು ಹೋಟ್ಲು ಅವ್ರದ್ದೇ ಟೀಮು ಸೊ ಅಲ್ಲಿ ಸಾರಾಯಿ ಮಾರಾಟ ಮಾಡ್ತಿದ್ರು ನಾನು ಆ ಕಡೆ ಹೋಗೋಂಗಿಲ್ಲ ಸೊ ಇನ್ನೊಂದು ಹೋಟ್ಲಿಗೆ ಹೋಗ್ಬೇಕಿತ್ತು ಅದು ಲಿಂಗ್ ಆಯಿತು ಹೋಟ್ಲು ಅವ್ರು ಹೆದ್ರುತ್ತಾರೆ ಯಾರಾದರೂ ಎದುರಿಸ್ಬಿಟ್ರೆ ಎದುರಿಸುವಂಥ ಎದ್ರುವಂಥ ಜನ ಸೊ ಅವರು ಇವ್ರದ್ದೇ ಟೀಮ್ ಜಾಗದಲ್ಲಿ ಇಟ್ಕೊಂಡಿದ್ರು ಹೋಟ್ಲನ್ನು ಅವರು ಈ ನಾಗರಾಜನ್ನು ಮುಂದೆ ಬಿಟ್ಟು ಎಲ್ಲ ಟೀಮು ನಾಗರಾಜನ್ನು ಮುಂದೆ ಬಿಟ್ಟು ಹೋಟ್ಲಿಗೆ ಬೆದರಿಕೆ ಹಾಕ್ತಾರೆ ರವಿಕುಮಾರ್ಗೆ ಹೋಟ್ಲಲ್ಲಿ ಊಟ ಕೊಟ್ಟರೆ ಹೋಟ್ಲು ಖಾಲಿ ಮಾಡಿಸ್ತೀವಿ ಅಂತ ಹೋಟ್ಲು ಇರಲ್ಲ ಅಂತ ನನಗೆ ಊಟನೂ ಕೊಡೋಂಗಿಲ್ಲ ನನಗೆ ಪಾರ್ಸಲ್ಲೂ ಕೊಡೋಂಗಿಲ್ಲ ಸೊ ಬೆದರಿಕೆ ಹಾಕ್ತಾರೆ ಸೊ ನನಗೆ ಊಟಕ್ಕಡ್ಡಿ ಆಯಿತು ಸೊ ಅವ್ರು ಬಂದ್ ಮನೇಲಿ ಬಂದು ಕಾಲಿಡ್ಕೊಂಡು ಹೇಳ್ತಾರೆ ಹಣ ಹಿಂಗೆ ಹೇಳ್ತಾರೆ ಹಣ ಮಾಡೋದು ನನ್ಗೆಲ್ಲ ಸಂಬಂಧಿಕರು ದೂರ ಆಗ್ಬಿಟ್ರು ಇವನು ಅವನ ವಿರುದ್ಧ ಡಿಕೆ ಕುಮಾರ್ ವಿರುದ್ಧನೇ ಮಾಡ್ತಿದಾರೆ ಇವ್ ನಮ್ ಮಡಗಲ್ಲ ಇವ್ನ ಜೊತೆ ಇದ್ ನಮ್ನು ಅಂತ ಹೇಳಿ ನಮ್ ತಾಯಿ ನಮ್ಮ ಅಣ್ಣ ಎಲ್ಲ ಅವ್ರ ಜೊತೆ ಟೀಮ್ ಜೊತೆ ಅಂದ್ರೆ ಮೊದಲಿಂದ ಅವ್ರ ಟೀಮಲ್ಲಿ ಇದ್ರು ಅಂದ್ರೆ ರಾಜಕೀಯಕ್ಕೆ ಹೋಗದೇ ಇದ್ರು ಅವ್ರ ಕಾರ್ಯಕರ್ತರು ಅವ್ರು ಅವ್ರ ಜೊತೆಲಿ ಇದ್ರು ಅಷ್ಟೇ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕಬೇಕು ಅವ್ರಿಗೆ ಯಾಕೆ ಬರೋದು ಅವ್ರ ನಮ್ಮೂರಲ್ಲಿ ಎರಡು ಗುಂಪು ಇತ್ತು ಸರ್ ಒಂದು ಜೆಡಿಎಸ್ ಒಂದು ಕಾಂಗ್ರೆಸ್ ಅವ್ರು ಬಹಳ ಇತ್ತು ಇತ್ತವಾಗ ಈ ಗುಂಪಿನವ್ರು ಆ ಗುಂಪುಗೆ ಹೋಗ್ತಿರಲ್ಲ ಆ ಗುಂಪು ಅವ್ರು ಈ ಗುಂಪು ಬರ್ತಿರಲ್ಲ ಅಂದ್ರೆ ಯಾವ್ದಾರ ಕಾರ್ಯಕ್ರಮಗಳು ಪ್ರೋಗ್ರಾಮ್ ಮಾಡಿದಾಗ ಅಂದ್ರೆ ನ್ಯಾಯಗಳು ಪಂಚಾಯಿತಿಗಳು ಅಂತ ಮಾಡಿದಾಗ ಹೋಗ್ತಿರ್ಲಿಲ್ಲ ಹಂಗಾಗಿ ಎಲ್ಲರೂ ಒಂದೊಂದು ಗುಂಪಲ್ಲಿ ಫಿಕ್ಸ್ ಆಗಿದ್ರು ಯಾರೋ ಒಂದು ನಾಲ್ಕು ಕುಟುಂಬ ಇತ್ತು ಅಷ್ಟೇ ಎರಡು ಕಡೆ ಚೆನ್ನಾಗಿದ್ದವ್ರು ಬಟ್ ಎರಡು ಕಡೆ ಚೆನ್ನಾಗಿದ್ದು ಯಾವ್ದಾರು ನ್ಯಾಯ ಮಾಡ್ಬೇಕಂದ್ರೆ ಅವ್ರು ಬರ್ತಿರ್ಲಿಲ್ಲ ನೀನು ಅವಕಾಂದ್ರೆ ನಾವು ಬರಲ್ಲ ನಂಗೆ ಟು ಇತ್ತು ಇತ್ತವಾಗ ಊರಲ್ಲಿ ಸೊ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಹೋರಾಟ ಅವಾಗ ನಮ್ಮ ಮನೆಯವರೆಲ್ಲ ಅವ್ರ ಜೊತೆ ಇದ್ದರು ಸಹಜವಾಗಿ ನಮ್ಮ ಮನೆಯವ್ರನ್ನೂ ಉಪಯೋಗಿಸ್ಕೊಂಡು ನನ್ನ ಮೇಲೆ ದೂರ ಕೊಡೋಕ್ಕೆ ಶುರು ಮಾಡ್ಬಿಟ್ರು ನಮ್ಮ ತಾಯಿ ಕೊಟ್ಟ ಕಂಪ್ಲೇಂಟ್ ಏನಪ್ಪ ಅಂದರೆ ನಮ್ಮ ಅಣ್ಣ ನಂದು ಸಿಗ್ನೇಚರ್ ಪೋರ್ ಜಾರಿ ಮಾಡಿ ನಮ್ಮದು ನಮ್ಮ ತಾಯಿದು ನಮ್ಮ ತಂದೆದು ಮೂರು ಜನದ ಸಿಗ್ನೇಚರ್ ಪೋರ್ ಜಾರಿ ಮಾಡಿ ಮೂರು ಎಕರೆ ಹತ್ತು ಕುಂಟೆ ಖಾತೆ ಮಾಡಿಸ್ಕೊಂಡಿದ್ದೆ ಅವನ ಹೆಸರಿಗೆ ನಾವೆಲ್ಲ ಒಪ್ಪಿ ಅವನಿಗೆ ಬರ್ಕೊಟ್ಟಂಗೆ ಖಾತೆ ಮಾಡಿಸ್ಕೊಂಡಿದ್ದ ಅವಾಗ ವಿಭಾಗ ಪತ್ರ ರಿಜಿಸ್ಟ್ರೇಷನ್ ಇರಲಿಲ್ಲ ವಿಭಾಗ ಪತ್ರ ಮಾಡಿ ಕೊಟ್ಟರೆ ಸಾಕಾಗಿತ್ತು ಅದ್ರ ಮೇಲೆ ಖಾತೆ ಮಾಡ್ತಿದ್ರು ಅದರಲ್ಲಿ ಈ ಕಾಂಗ್ರೆಸ್ ಲೀಡ್ರ್ಗಳು ಸಾಕ್ಷಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರೆಲ್ಲ ಅದಕ್ಕೆ ಸಾಕ್ಷಿದಾರಿದ್ರು ಸೊ ನಮ್ಮ ಅಣ್ಣನಿಗೆ ನಾನು ಮೊದಲು ಹೇಳಿದೆ ನೀನು ಮೋಸ ಮಾಡಿದ್ಯಾ ಏನು ಹದಿನೈದು ಎಕರೆಷ್ಟು ಜಮೀನಿದೆ ಎಲ್ಲ ಮೋಸ ಮಾಡೋ ಸಾಧ್ಯತೆ ಇರ್ತದೆ ಎಲ್ಲನೂ ನಾನು ನಂದು ಭಾಗ ನಂದು ಕ್ಲಿಯರ್ ಮಾಡು ಮಾಡಿ ಹೋಗ್ತೇನೆ ಅಂತ ಹೇಳಿದ್ದೆ ಸೊ ಇವರೆಲ್ಲ ಸರಿ ಒಪ್ಪಲಿಲ್ಲ ಕೊಡೋಕ್ಕೆ ಕಿರಿಕ್ ಮಾಡಿಸಿದ್ರು ನಿಮ್ಮ ಮೇಲೆ ಎಷ್ಟೋ ಸರಿ ನಿಮ್ಮನ್ನ ಮುಗಿಸ್ಬೇಕು ಅಂತ ಪ್ರಯತ್ನಗಳು ನಡೀತವೆ ನಡೆದಿದ್ಯಂತೆ ಸರ್ ಸಾಕಷ್ಟು ನಡೆದಿದೆ ಅದು ನಮ್ಮ ಅಣ್ಣನ ಸಪೋರ್ಟ್ ತಗೊಂಡೇ ಮಾಡಬೇಕು ಅಂತ ನಡೆದಿದೆ ನಾನು ಊರಲ್ಲೇ ಇದ್ದೆ ಅವಾಗ ಮನೇಲಿ ಒಬ್ಬನೇ ಇದ್ದೆ ನಮ್ಮನ್ನು ತಾಲೂಕ್ ವ್ಯಾಪ್ತಿಯಲ್ಲಿ ಗುರ್ತಿಸ್ಕೊಳಕ್ ಕನಕಪುರದ ಪೇಟೆ ಕೆರೆ ಹೋರಾಟಕ್ಕೆ ಕೇಳತಿರಲ್ಲ ಅದು ಯಾವಾಗ ಯಾವ ಸಂದರ್ಭಕ್ಕೆ ಕೈ ಹಾಕೋದು ನೀವು ಕನಕಪುರದಲ್ಲಿ ಪೇಟೆ ಕೆರೆ ಉಳಿಸ್ಬೇಕು ಅಂತ ಹೋರಾಟ ಮಾಡಿದಾಗ ಹೋರಾಟಕ್ಕೆ ನಾನು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಫೈಲ್ ಮಾಡ್ತೀನಿ ಸೊ ಅವಾಗ ಫಾರ್ಟೀನ್ ಪರ್ಸೆಂಟ್ ಫೈಲ್ ಮಾಡ್ತೀನಿ ಇದಕ್ಕೂ ಮುಂಚೆ ಎರಡು ಸಾವಿರದ ಹದಿಮೂರಲ್ಲಿ ಹೈಕೋರ್ಟ್ ಒಂದು ಆರ್ಡ್ರು ಮಾಡಿರುತ್ತೆ ಮೂವತ್ತಾರು ಎಕರೆ ಪೈಕಿ ಕನಕಪುರ ಕೋರ್ಟ್ಗೆ ನಾಲ್ಕು ಎಕರೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗೆ ಕೊಟ್ಟಿದ್ದಂಥ ಹದಿನಾರು ಎಕರೆನ ಬಿಟ್ಟು ಇಪ್ಪತ್ತು ಎಕರೆ ಪ್ಲಸ್ ಮೂವತ್ತು ಮೀಟ್ರ್ ಬಫರ್ ಜೋನ್ ಉಳಿಸಿ ಡೆವಲಪ್ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿರುತ್ತೆ ಸೊ ಈ ಆದೇಶನ ಡೆವಲ ಇಂಪ್ರಿಮೆ ಇಂಪ್ಲಿಮೆಂಟ್ ಮಾಡಿದೆ ಜಸ್ಟ್ ಒಂದು ಐದು ಆರು ಎಕರೆಯನ್ನು ಅಷ್ಟೇ ಕೆರೆಯನ್ನು ಉಳಿಸ್ತಾ ಇದ್ದಾರೆ ಪೂರ್ತಿ ಇಪ್ಪತ್ತು ಎಕರೆ ಮತ್ತು ಬಫರ್ ಜೋನ್ ಉಳಿಸಿ ಅಂತ ಉಳಿಸೋದಕ್ಕೆ ಆದೇಶ ಮಾಡಿ ಅಂತೇಳಿ ನಾನು ಹೈಕೋರ್ಟ್ಗೆ ಒಂದು ಪಿ ಐ ಎಲ್ ಫೈಲ್ ಮಾಡಿದಾಗ ಇದು ವಿಚಾರಣೆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಕನಕ್ಪುರದಲ್ಲಿ ಒಂದು ಯಾವುದೋ ಮದುವೆ ಅಂತ ಅಟೆಂಡ್ ಮಾಡಿ ಕನಕ್ಪುರದ ವಕೀಲರ ಸಂಘವನ್ನು ಕರೆಸ್ಕೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂಥ ವಕೀಲರ ಸಂಘವನ್ನು ಕನಕ್ಪುರ ಮದುವೆ ಫಂಕ್ಷನ್ಗೆ ಕರೆಸ್ಕೊಂಡು ಸೊ ಅವ್ರಿಗೆ ಹೇಳ್ತಾರೆ ಡಿ ಕೆ ಶಿವ ರವಿಕುಮಾರು ಏನೂ ಉಳಿಸೋದಿಲ್ಲ ನಿಮ್ಮ ಕೋರ್ಟ್ಗೂ ಉಳಿಸೋದಿಲ್ಲ ಅನ್ನೋ ಬಿಟ್ಟರೆ ನಾನು ಲೇಔಟ್ ಮಾಡ್ತಾಯಿದ್ದೀನಿ ಲೇಔಟು ಉಳಿಸೋಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ನೀವು ಕೋರ್ಟ್ಗೆ ಏನು ಮಂಜೂರಾಗಿದೆ ಕೋರ್ಟ್ ಕಟ್ಟಡ ಮಾಡೋಕ್ಕೆ ಬಿಡ್ತಾಯಿಲ್ಲ ಕೋರ್ಟ್ಗೆ ಜಾಗ ಬೇಕು ಅಂತೇಳಿ ರಿಟ್ ಪಿಟಿಷನ್ ವಜಾ ಮಾಡಿ ಅಂತೇಳಿ ಹೈಕೋರ್ಟ್ಗೆ ಒಂದು ಪಿ ಐ ಎ ಐ ಎ ಫೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದರಲ್ಲಿ ನನ್ನ ವಿರುದ್ಧ ಇರತಕ್ಕಂಥ ಪ್ರಕರಣಗಳು ಸಾತ್ನೂರು ಪೊಲೀಸ್ ನನ್ನ ಮೇಲೆ ಮಾಡಿದಂಥ ದೌರ್ಜನ್ಯಗಳೆಲ್ಲ ಪ್ರಕರಣಗಳನ್ನ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿ ಇವನೊಬ್ಬ ಗೂಂಡಾ ವ್ಯಕ್ತಿ ಅಂತೇಳಿ ಹೇಳಿ ಅದನ್ನು ವಜಾ ಮಾಡಿಸಿ ಅಂತ ಹೇಳ್ತಾರೆ ಸೊ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತೇಳಿ ಕನಕಪುರ ವಕೀಲರ ಸಂಘ ಹೈಕೋರ್ಟ್ಗೆ ಬರುತ್ತೆ ವಾಸ್ತವ ಇದೆಲ್ಲ ಹೋರಾಟ ಮಾಡ್ಬೇಕಾಗಿದ್ದು ವಕೀಲರ ಸಂಘ ಅವ್ರು ಮಾಡ್ಬೇಕಾಗಿದ್ದ ಕೆಲಸ ನಾನು ಮಾಡ್ತಾ ಇದ್ದೇನೆ ಹೈಕೋರ್ಟ್ ಅಲ್ಲಿ ಒಂದು ಯೋಜನಾ ಪ್ರಾಧಿಕಾರದ ಒಂದು ಕೇಸ್ ಆಗ್ತದೆ ಆ ಟೈಮಲ್ಲಿ ನಾನು ಅರೆಸ್ಟ್ ಮಾಡಿದ್ರು ಅವಾಗ ಹೈಕೋರ್ಟ್ ಗಮನಕ್ಕೆ ಬಂತು ಹೈಕೋರ್ಟ್ ಬಹಳ ಚೀಮಾರಿ ಹಾಕ್ತು ಎಸ್ ಪಿಗೆ ಗೆ ಕರೆದು ಕೋರ್ಟ್ ಕರೆದು ಚೀಮಾರಿ ಹಾಕಿ ಮುಂದಿನ ಪನಿಶ್ಮೆಂಟ್ ಕೊಟ್ಟಿದ್ದು ಕೋರ್ಟ್ ಅಲ್ಲಿ ಓಕೆ ಸ್ಟ್ಯಾಂಡಿಂಗ್ ಪನಿಶ್ಮೆಂಟ್ ಕೊಟ್ಟಿದ್ದು ನಿಲ್ಸಿ ಕೋರ್ಟ್ ಆ ಟೈಮಲ್ಲಿ ಕೋರ್ಟಿಗೆ ಬರಬೇಕಾದ ತಡೆದು ನೀವು ಅರೆಸ್ಟ್ ಮಾಡಿದಿರಿ ಅಂತ ಹೇಳಿ ರೀಸನ್ ಗೊತ್ತಾಗ್ಬೇಕು ಅಂತ ಹೇಳಿ ಅವತ್ತಿಗಾಗ್ಲೇ ಸಾರ್ ಜನಕ್ಕೆ ಗೊತ್ತಾಗಿತ್ತು ಇವ್ನೇನೋ ಮಾಡ್ತಾನೆ ಅಂತೇಳಿ ಸೊ ಅವಾಗ ಆ ರೈತ ಸಂಘದವರೆಲ್ಲ ಕನಕಪುರ ಪೇಟೆ ಕೆರೆ ಹೋರಾಟ ಮಾಡೋಕೆ ಅಂತ ಮೊದಲೇ ರಿಟ್ಪಿಟಿಷನ್ ಫೈಲ್ ಮಾಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ನನಗೆ ಹೈಕೋರ್ಟ್ ಅಲ್ಲಿ ಇಶ್ ಹದಿನಾಲ್ಕರಲ್ಲಿ ಸೊ ಆಮೇಲೆ ಬರ್ತಾ ಬರ್ತಾ ಜನ ಗುರ್ಸಿದ್ರು ನನಗಲ್ಲಿ ಸೊ ಇವ್ನು ಮಾಡೋ ಶಕ್ತಿ ಇದೆ ಅಂತೇಳಿ ಅವಾಗ ನನಗೆ ಸಪೋರ್ಟ್ ಮಾಡಿದ್ದೆಲ್ಲ ಡಿ ಕೆ ಶಿವಕುಮಾರ್ ಆಪೋಸಿಟ್ ಟೀಮು ಕನಕಪುರ ವ್ಯಾಪ್ತಿಯಲ್ಲಿ ಅಂದ್ರೆ ಜೆ ಡಿ ಎಸ್ ಟೀಮು ಒಂದು ಹಂತದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ನಮ್ಮ ಸರ್ ಒಬ್ರು ಹೇಳ್ತಾ ಇದ್ರು ಸೊ ಸದ್ಯಕ್ಕೆ ನೀನು ಎಸ್ನವ್ರು ಏನ್ ಮಾಡ್ತಾ ಇದ್ರು ಮಾತಾಡ್ಬೇಡ ಈಗ ಒಂದು ಕೊಂಬೆ ಅಂತ ಬೇಕಲ್ಲ ಅಟ್ ಲೀಸ್ಟ್ ಒಂದು ರೊಂಬೆ ಅಂತನಾದರೂ ಬೇಕಲ್ಲ ಹಿಡ್ಕೊಳಕೆ ನಿಂದೇ ಆದ ಶಕ್ತಿ ಬರೋವ್ರಿಗೂ ಇರಲಿ ಸಪೋರ್ಟ್ ಮಾಡ್ತಿದ್ದಾರೆ ಸಪೋರ್ಟ್ ತಗೊಂಡು ಅಂತ ಹೇಳಿ ಒಂದು ಸಪೋರ್ಟ್ ತಗೊಂಡು ಮಾಡ್ತಾ ಇದೆ ಅಷ್ಟೊತ್ತಿಗೆ ರೈತ ಸಂಘ ಅದು ಕಿಪ್ಪೆಟೆ ಕೆಲ ವಿಷಯ ಹೋರಾಟ ಮಾಡ್ತಾ ಇತ್ತು ಸೊ ಅವರು ಒಂದು ಆರ್ಡರ್ ಮಾಡಿಸಿದ್ರು ಆ ಆರ್ಡರ್ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು ಅವರಲ್ಲ ಸೊ ಅದನ್ನ ನಾನು ಮತ್ತೆ ಕೇಸ್ ಎತ್ಕೋಬೇಕು ಅಂತೇಳಿ ಫಾರ್ಟೀನ್ ಪರ್ಸೆಂಟ್ ಕೇಸ್ ಫೈಲ್ ಮಾಡಿ ಅಷ್ಟೊತ್ತಿಗೆ ಆಗ್ಲೇ ಫಾರ್ಟೀನ್ ಪರ್ಸೆಂಟ್ ಮಾಡೋಷ್ಟು ನಾಲೆಡ್ಜ್ ಬೆಳೆಸ್ಕೊಂಡಿದ್ದೆ ಕೋರ್ಟ್ ವ್ಯಾಪ್ತಿಯಲ್ಲಿ ಸೊ ಫೈಲ್ ಮಾಡಿದೆ ಒಂದು ಹಂತಕ್ಕೆ ಬಂದಿದೆ ಸರ್ ಈಗ ಒಳ ವಿಚಿತ್ರಗ ಅಂತಂದ್ರೆ ನೀವು ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಅಂತಲ್ಲ ಕುಮಾರಸ್ವಾಮಿ ಅವರ ತೋಟದ ಮನೆ ವಿಚಾರದಲ್ಲೂ ಸಹ ಹಿರೇಮಠರ ಜೊತೆ ಸೇರ್ಕೊಂಡು ಅದನ್ನು ಹೋರಾಟ ಮಾಡಿದ್ರಿ ಅದಿಲ್ಲಿ ವರ್ಗ ಬಂತು ಏನ್ ಕತೆ ಸರ್ ಹಿರೇಮಠ ಸರ್ ಡಿ ಕೆ ಶಿವಕುಮಾರ್ ನನ್ನ ಗೂಂಡಾಕ್ ಮಾಡಿಸ್ಬಿಟ್ಟಿದ್ದ ಸರ್ ಗೂಂಡಾ ಕಾಯ್ದೆ ಜಾರಿ ಮಾಡಿಸ್ಬಿಟ್ಟಿದ್ದ ಒಂದು ಟೈಮ್ ಅಲ್ಲಿ ಹಿರೇಮಠ ಅವ್ರ ಮೇಲೆ ನನ್ನ ಮೇಲೆ ನಿಮ್ ಮೇಲೆ ಓಕೆ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಗೂಂಡಾ ಕಾಯ್ದೆ ಜಾರಿ ಮಾಡಿಸಿದ್ದ ಇವ್ನ ಯಾಕೋ ಹೋರಾಟ ಜಾಸ್ತಿ ಮಾಡ್ತಾ ಇದ್ದಾನೆ ಇವ್ನ ಆಕ್ಟಿವಿಟಿ ನೋಡಿದ್ರೆ ನಮ್ಮ ಹುಡುಗ್ ಬರ್ತಾನೆ ಮುಂದೊಂದಿನ ಬೆಳೆಯಾಗ್ ಬಿಡಬಾರ್ದು ಅಂತೇಳಿ ಗೂಂಡಾ ಕಾಯ್ದೆ ಜಾರಿ ಮಾಡಿಸಿದ್ದ ಎಸ್ ಪಿ ಡಿ ಸಿ ವರದಿ ಬರ್ದಿದ್ರು ಈ ವಿಷಯ ಗೊತ್ತಾಗಿ ನಾನು ತಕರಾರು ಕೊಟ್ಟು ಹಿರೇಮಠ ಸರ್ ಹತ್ರ ಹೋದೆ ಸರ್ ಅಂತ ಹೇಳಿ ಹಿರೇಮಠ ಸರ್ ಬಂದು ಟಿವಿ ಚಾನಲ್ ಕೂತ್ಕೊಂಡು ಸುದ್ದಿ ಮಾಡಿಸಿ ಸ್ಟೋರಿ ಮಾಡಿ ಅದು ರಿಟರ್ನ್ ಹೋಗೋಂಗೆ ಮಾಡಿದ್ರು ಅವತ್ತು ನಾನು ಹಿರೇಮಠ ಸರ್ ನೆನಸ್ಕೋಬೇಕು ಅವತ್ ನನ್ ಹೈಕೋರ್ಟ್ ಅಡ್ವೋಕೇಟ್ ಯಾರು ಗೊತ್ತಿಲ್ಲ ಓಕೆ ಸಪೋರ್ಟ್ ಮಾಡ್ತಾರೆ ಅವತ್ತು ಸಪೋರ್ಟ್ ಮಾಡಿದ್ರು ಅಲ್ಲಿಂದ ನಮ್ಗೆ ಹಿರೇಮಠ ಸರ್ ಟಚ್ ಅಲ್ಲಿದ್ರು ಸರ್ ಇಲ್ಲಿ ಕುಮಾರ್ ಸ್ವಾಮಿ ಕೇಸು ಅಂತ ಬಂದಾಗ ಕುಮಾರ್ ಸ್ವಾಮಿ ಇದು ಇಲಿಗಲ್ ಆಕ್ಟಿವಿಟೀಸ್ ಏನಿದೆ ಗೋಮಾಳದ್ದು ಸರ್ಕಾರಿ ಗೋಮಾಳದ್ದು ಇಲಿಗಲ್ ಆಕ್ಟಿವಿಟೀಸ್ ಅದು ಹಿರೇಮಠ ಸರ್ ಫೈಲ್ ಮಾಡಿರೋ ಕೇಸ್ ಅದು ಹೈಕೋರ್ಟ್ ಅಲ್ಲಿ ಹಿರೇಮಠ ಸರ್ ಹೈಕೋರ್ಟ್ ಫೈಲ್ ಮಾಡಿರೋ ಕೇಸ್ಗೆ ಅಲ್ಲಿ ಜನಗಳನ್ನೆಲ್ಲ ಒಗ್ಗೂಡಿಸಿ ಅದನ್ನ ನಾನು ಹಿರೇಮಠ ಸರ್ಗೆ ತುಂಬಾ ಸಪೋರ್ಟ್ ಮಾಡಿ ಕುಮಾರಸ್ವಾಮಿ ಕೇಸ್ ವಿರುದ್ಧ ನಾನು ಹೋರಾಟ ಹಿರೇಮಠ ಸರ್ ಜೊತೆಗೆ ಸೇರ್ಕೊಂಡು ಈ ಬ್ಯಾಂಗ್ಳೂರು ಮೆಜೆಸ್ಟಿಕ್ ಆಗಲಿ ಹೇಳಿರಿ ಮೆಜೆಸ್ಟಿಕ್ ಪ್ರಕರಣ ನಿಮ್ಮ ಸ್ನೇಹಿತರ ಮೇಲೆ ಅಲ್ಲೇ ಆಗುತ್ತೆ ಅದಾದ್ಮೇಲೆ ಅವರು ಯಾರು ಕೂಡ ಅವರ ಬೀದಿ ಬದಿ ವ್ಯಾಪಾರಿನಲ್ಲ ಬೀದಿ ಬದಿ ರೌಡಿಗಳ ರೀತಿ ವರ್ತನೆ ಮಾಡುವಂಥದ್ದು ಮೆಜೆಸ್ಟಿಕ್ ನ ಪ್ರತಿಯೊಬ್ಬರಿಗೂ ಗೊತ್ತು ಮೆಜೆಸ್ಟಿಕ್ ಅಂಡರ್ ಪಾಸ್ ಹೋಗಬೇಕಾರೆ ಯಾವ ರೀತಿ ವರ್ತನೆ ತೋರ್ತಾರೆ ಏನ್ ಅಂತ ಸೊ ಮೆಜೆಸ್ಟಿಕ್ ಅಂಡರ್ ಪಾಸ್ ಸ್ಟೋರಿಯಾಗೆ ಎಲ್ಲ ಬಳಸಿನ ಮತ್ತೆ ಮಾಮೂಲಿ ತರ ಆಗೋಯ್ತು ಮತ್ತೆ ಆ ತರ ಬಂತು ಅಂತ ಏನಾಯ್ತು ಪ್ರಕರಣ ಈಗ ಅದು ಇಲ್ಲ ಸರ್ ಚೀಫ್ ಜಸ್ಟಿಸ್ ಮುಂದೆ ನಾನು ಪಿಟಿಷನ್ ಫೈಲ್ ಮಾಡಿದಾಗ ಮೊದಲು ಫಾರ್ಟೀನ್ ಪರ್ಸೆಂಟ್ ಫೈಲ್ ಮಾಡ್ತಾನೆ ಆನಂತರ ಮಧ್ಯ ಅಜ್ಜಿ ಅರ್ಮನ್ ಅಡ್ವೊಕೇಟ್ ಸರ್ ಬರ್ತಾರೆ ಅದಕ್ಕೆ ಮಧ್ಯ ಎಂ ಸೇರ್ಕೊಳ್ತಾರೆ ಆ ಅವರು ಬಿಬಿಎಂಪಿಯವರು ಹೈಕೋರ್ಟ್ಗೆ ಒಂದು ಪಿಡವಿಟ್ ಆಗ್ತಾರೆ ಹೌದು ಇದು ಲೀಗಲ್ ಇದೆ ನಾವು ಇದನ್ನು ಖಾಲಿ ಮಾಡಿಸ್ತೀವಿ ಅಂತ ಸರಿ ಖಾಲಿ ಮಾಡಿಸಿ ರಿಪೋರ್ಟ್ ಕೊಡಿ ಅಂತ ಹೈಕೋರ್ಟ್ ಚೀಫ್ ಜಸ್ಟಿಸ್ ಓಕೆ ಸರ್ ಇದ್ದಾಗ ಹೇಳ್ತಾರೆ ಅವರು ಬಿ ಬಿ ಎಂ ಪಿ ಅವರು ಖಾಲಿ ಮಾಡಿಸಿ ಖಾಲಿ ಮಾಡಿಸಿದೀವಿ ಅಂತ ಹೇಳ್ತಾರೆ ಇದು ಲೀಗಲ್ ಆಕ್ಟಿವಿಟೀಸ್ ಕೇಸ್ ಕ್ಲೋಸ್ ಆಗುತ್ತೆ ಸೊ ಆನಂತರ ಬಿ ಬಿ ಎಂ ಪಿ ಅವ್ರು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅದೊಂದು ಆದೇಶ ಉಲ್ಲೇಖ ಮಾಡಿಕೊಂಡು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಜೀವನೋಪಾಯಕ್ಕೆ ಅವ್ರಿಗೊಂದು ದಾರಿ ಮಾರ್ಗ ಮಾಡಿಕೊಡಿ ಅವ್ರಿಗೊಂದು ಅವ್ರಿಗೆ ಆದಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಆ ಆರ್ಡ್ರನ್ನ ಉಲ್ಲೇಖ ಮಾಡಿಕೊಂಡು ಆ ಆರ್ಡ್ರನ್ನೇ ಇಟ್ಕೊಂಡು ಆ ಅಂಡರ್ ಪಾಸ್ ಕೆಳಗಡೆ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳು ಕಾರ್ಡ್ ಇಶ್ಯೂ ಮಾಡ್ತಾರೆ ಓಕೆ ಸೊ ಆ ಬೀದಿ ಬದಿ ವ್ಯಾಪಾರಿಗಳು ಅನ್ನೋ ಕಾರ್ಡ್ ಇಟ್ಕೊಂಡು ನಾವ್ ಇಲ್ಲಿ ನಲವತ್ತೈವತ್ ವರ್ಷದಿಂದ ಮಾಡ್ತಿದ್ವಿ ನಾವು ಇದರಲ್ಲೇ ಜೀವನ ಮಾಡ್ತಾ ಇದ್ವಿ ಇದು ಬಿಟ್ಟು ನಮ್ಗೆ ಬೇರೆ ಜೀವನ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಸಿಂಗಲ್ ಬೆಂ ರಿ ಟಿಷನ್ ಫೈಲ್ ಮಾಡ್ತಾರೆ ಸೊ ಬಿ ಎಂ ಪಿ ಅವ್ರು ಕೊಟ್ಟಿರೋ ಕಾರ್ಡ್ ಇಶ್ಯೂಸ್ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಸ್ಟೇ ಕೊಡುತ್ತೆ ಕೋರ್ಟು ಸೊ ಅವಾಗ ಅಂಗಡಿ ಹಾಕೊಳ್ತಾರೆ ಸೊ ನಾನು ಚೀಫ್ ಜಸ್ಟಿಸ್ ಆರ್ಡರ್ ಇದೆ ಆದರೂ ಹಾಕೊಂಡಿದ್ದಾರೆ ಖಾಲಿ ಮಾಡಿಸಿ ಅಂತ ಪೊಲೀಸ್ ಪತ್ರ ಬರೀತೀನಿ ನಾನು ಬಿಬಿಎಂಪಿ ಪೊಲೀಸ್ಗೆ ಓಕೆ ಅವ್ರು ನನಗೆ ಎನ್ಲಾಸ್ಮೆಂಟ್ ಕೊಡ್ತಾರೆ ಹೈಕೋರ್ಟ್ ಇಂದ ಸ್ಟೇ ಇದೆ ಅಂತ ಹೇಳಿ ಅದರಲ್ಲಿ ನನಗೆ ಎರಡು ಪಿಟಿಷನ್ ಮೆನ್ಷನ್ ಮಾಡ್ತಾರೆ ಎರಡು ಮೂರು ಪಿಟಿಷನ್ ಅಷ್ಟೇ ಮೆನ್ಷನ್ ಮಾಡ್ತಾರೆ ಕೇಸಲ್ಲಿ ಅವರು ಆರು ಪಿಟಿಷನ್ ಹಾಕೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅವ್ರು ಮೆನ್ಷನ್ ಮಾಡೋದು ಮೂರು ಪಿಟಿಷನ್ ಆ ಮೂರು ಪಿಟಿಷನ್ಗೆ ಅಯ್ಯ ಫೈಲ್ ಮಾಡ್ತೀನಿ ನಾನು ಎ ಫೈಲ್ ಮಾಡಿ ನಾನು ಹೇಳ್ತಾನೆ ಚೀಫ್ ಜಸ್ಟಿಸ್ ಆರ್ಡರ್ ಮಾಡಿರೋದು ಇದು ಇಲ್ಲಿಗಲ್ ಇದು ಇದು ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಇದನ್ನು ನನ್ನ ಇಂಪ್ಲೀಟ್ ಮಾಡ್ಕೊಳ್ಳಿ ಈ ಕೇಸ್ ಕ್ಲೋಸ್ ಮಾಡಬೇಕಿದ್ದು ನನ್ನ ಇಂಪ್ಲೀಟ್ ಮಾಡ್ಕೊಳ್ಳಿ ನನಗೆ ನನ್ನ ಮನವಿ ಕೇಳಿ ಅಂತ ಇಂಪ್ಲೀಡಿಂಗ್ ಫೈಲ್ ಮಾಡ್ತಾರೆ ಅಪ್ಲಿಕೇಶನ್ ಫೈಲ್ ಮಾಡ್ತಾನೆ ಸೊ ಅವಾಗ ಅದು ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ ಲಾಕ್ಡೌನ್ ಮುಗಿತಿದ್ದಂಗೆ ಒಂದಿನ ಲಿಸ್ಟ್ ಮಾಡ್ಕೋತಾರೆ ಲಿಸ್ಟ್ ಮಾಡಿಕೊಂಡು ನಾನು ಬರಬೇಕು ಅನ್ನೋಷ್ಟು ಅದು ಆರ್ಡ್ರ್ ಆಗಿಬಿಟ್ಟಿರುತ್ತೆ ಕೋರ್ಟ್ಗೆ ಅದರಲ್ಲಿ ಏನು ಆರ್ಡರ್ ಮಾಡಿದ್ದಾರೆ ಇದು ಬೀ ಬಿ ಬೀದಿ ಬದಿ ವ್ಯಾಪಾರಿಗಳದ್ದು ಕಾರ್ಡ್ ಇಶ್ಯೂಸ್ ಇದೆ ಸೊ ಇವರು ಬೀದಿ ಬದಿ ವ್ಯಾಪಾರಿಗಳು ತಿಳ್ಕೊಳ್ತಾ ಇದ್ದಾರೆ ಸಿವಿಲ್ ಕೋರ್ಟ್ ಮ್ಯಾಟ್ರು ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಒಂದು ಆರ್ಡರ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಅಂದ್ರೆ ಸಿಂಗಲ್ ಬೆಂಚ್ ಕೋರ್ಟ್ ಆರ್ಡರ್ ಕಾಪೀಸ್ ತೆಗೆದು ನೋಡಿದೆ ಸಿವಿಲ್ ಕೋರ್ಟ್ಗೆ ಹೋಗಿ ನಾಲ್ಕು ವಾರದಲ್ಲಿ ಎಂತಿದೆ ಆಕ್ಚುಲಿ ಅದು ಬೀದಿ ಬದಿ ವ್ಯಾಪಾರಿಗಳು ಅಂತ ಕಾರ್ಡ್ ಕೊಟ್ಟಿದಾರಲ್ಲ ಸರ್ ಅದು ಬದಿ ವ್ಯಾಪಾರ ಅಲ್ಲ ಬೀದಿಬದಿ ವ್ಯಾಪಾರಿಗಳು ಅಂದ್ರೆ ಯಾರು ಫುಟ್ಪಾತ್ ಮೇಲೆ ಫುಟ್ಪಾತ್ ಮೇಲೆ ಇಟ್ಕೊಂಡಿರುವಂತವರು ತಳ್ಳು ಗಾಡಿಯಲ್ಲಿ ಹೋಗರು ವ್ಯಾಪಾರ ಮಾಡಿ ಜೀವನ ಮಾಡುವಂಥವ್ರನ್ನ ಬೀದಿ ಬದಿ ವ್ಯಾಪಾರಿಗಳು ಅಂತ ಗುರುತಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ರಸ್ತೆ ಅಂಡರ್ ಪಾಸ್ ಕೆಳಗಡೆ ಇರೋದು ಪಾದಾಚಾರಿ ಮಾರ್ಗದ ಕೆಳಗಡೆ ಇರತಕ್ಕಂಥ ಜಾಗದಲ್ಲಿ ಬಿ ಬಿ ಎಂ ಪಿಗಳು ಕಾರ್ಡ್ ಕೊಡ್ತಾರೆ ಇದು ಇಲ್ಲಿಗಲ್ ಆಕ್ಟಿವಿಟೀಸ್ ಇದು ಈ ಕಾರ್ಡ್ ಕೂಡ ಇಲ್ಲಿಗಲ್ ಆಗಿ ಕೊಟ್ಟಿರೋದು ಅದು ಸೊ ಇದ್ರ ಮೇಲೆ ನನಗೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೆಲವು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್ ಎಸ್ ಬಹಳ ಜನ ನೊಂದು ಬೆಂದು ಸಾವಿರಾರು ಜನ ಮೆಜೆಸ್ಟಿಕ್ ನಲ್ಲಿ ಕಹಿ ಅನುಭವ ಆಯಿತು ಈಗ ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತಗೊಂಡು ಹೋಗ್ತಿದಿರಿ ನಾನು ಕೇಳ್ಪಟ್ಟೆ ದಶಕದ ಹೋರಾಟ ಈಗ ಪರ್ಸನಲ್ ವಿಚಾರಕ್ಕೆ ಬರೋದೇ ಆದ್ರೆ ಏನು ಮದುವೆ ಕತೆ ಅವು ಇವು ಕಾರ್ಯಕ್ರಮ ಜೀವನ ಕೆಲ್ಸಕ್ಕೆಲ್ಲ ಏನು ಕತೆ ಏನು ಮಾಡ್ತಿದ್ದೀರಿ ಇಲ್ಲ ಸರ್ ನಾನು ಊರಿಗೆ ಬಂದ ಟೈಮಲ್ಲಿ ಮದುವೆ ಆಗಬೇಕಿತ್ತು ಸರ್ ಹ್ಞೂ ನಾನು ಎರಡು ಉದ್ದೇಶ ಇಟ್ಕೊಂಡು ಊರಿಗೆ ಬಂದಿದ್ದೆ ಒಂದು ಎರಡು ತಿಂಗಳು ಮದುವೆ ಪ್ರೋಸೆಸ್ ಮುಗಿಸಿ ಸೊ ಅದು ಒಂದು ಹಂತಕ್ಕೆ ತಗೊಂಡು ಸೊ ಅಲ್ಲಿಂದ ನಮ್ಮದು ಫ್ಯಾಮ್ಲಿದೊಂದು ಫ್ರಾಮ್ ಸಮಸ್ಯೆ ಇತ್ತು ಆಸ್ತಿ ವಿಚಾರ ಬಂದು ನಮ್ಮ ತಂದೆ ಇಟ್ಟಿದ್ದಂಥ ಆಸ್ತಿ ಆಸ್ತಿದೊಂದು ಸಮಸ್ಯೆ ಇತ್ತು ನನಗೂ ನಮ್ಮ ಅಣ್ಣನಗೂ ಅಂದರೆ ನಮ್ಮ ಅಣ್ಣ ಒಂದು ಮೋಸ ಮಾಡಿದ್ದ ಅದ್ರ ಮೇಲೆ ಒಂದು ಕ್ಲಿಯರ್ ಮಾಡಿ ಹೋಗಬೇಕು ಅಂತ ಬಂದಿದ್ದೆ ನಾನು ಊರಿಗೆ ಸೊ ಅದು ಬರ್ತಾ ಬರ್ತಾ ಯಾವಾಗ ಸಾಮಾಜಿಕ ಹೋರಾಟಕ್ಕೆ ಕನ್ವರ್ಟ್ ಆಯಿತು ನನಗೆ ಅಟ್ಯಾಕ್ ಮಾಡಿದ್ರು ಕೇಸಾಯಿತು ರೊಡಿ ಶೀಟ್ ಆಯಿತು ಆ ನಂತರ ಹೋರಾಟ ಯಾವಾಗ ಸ್ಟಾರ್ಟ್ ಆಯಿತು ಆ ಸಂದರ್ಭದಲ್ಲಿ ಮತ್ತೆ ಅರೆಸ್ಟ್ ಮಾಡಿದ್ರಲ್ಲ ನಮ್ಮ ಕುಟುಂಬ ಯಾವುದು ಜೈಲಿಗೆ ಹೋದ ಕುಟುಂಬ ಅಲ್ಲ ಯಾವುದು ಆರೋಪ ಮಾಡಿದ ಕುಟುಂಬ ಅಲ್ಲ ಒಳ್ಳೆ ಮಂತನದಿಂದ ಬಂದ ಕುಟುಂಬ ನಮ್ಮದು ಚಿಕ್ಕಗೌಡ್ರ ಫ್ಯಾಮಿಲಿ ಅಂತೇಳಿ ಭಾಳ ಆಸ್ತಿವಂತರು ತುಂಬ ಬಡ ಬಡ್ಪಾಯಿಗಳ್ನ ಸಾಕದಂಥ ಜನ ಅದು ಕುಟುಂಬ ಅದು ಸೊ ನಾನು ಜೈಲಿಗೆ ಹೋಗಿ ಬಂದಾಗ ಅನಿವಾರ್ಯ ನಂದು ಸಿನಿಮಾ ಇಂಡಸ್ಟ್ರಿ ಕೆಲಸ ಬಿಡ್ಬೇಕಾಗಿ ಬಂತು ನನ್ನ ವರ್ಕ್ ಬಿಡಬೇಕಾಗಿ ಬಂತು ಸೊ ಜೈಲಿಗೆ ಹೋಗಿ ಬಂದ ಅಂತಂದರೆ ಅದು ಉಳ್ಕೊಂಬಿಡ್ತದದು ಸೊ ನಾನು ಯಾಕೆ ಜೈಲಿಗೆ ಹೋದೆ ಯಾಕೆ ಜೈಲಿಗೆ ಕಳಿಸಿದ್ರು ಇವರು ಇದರಿಂದ ಆಗಿದ್ದ ಅನಾಹುತಗಳೇನು ಇದರಿಂದ ಏನಷ್ಟು ಬೆನಿಫಿಟ್ಟು ಇತ್ತು ಸಮಾಜಕ್ಕೆ ಅಂತೇಳಿ ತೋರಿಸ್ಬೇಕು ಅಂತ ನಿಂತ್ಕೊಂಡೆ ಹಂಗಾಗಿ ಮದುವೆ ಆಗಿ ವಿಷಯ ಮುಂದಕ್ಕಾಗ್ದೆ ಸರ್ ಈಗ ಡಿ ಕೆ ಶಿವಕುಮಾರ್ ಅವರ ಏನು ಬಂಧನ ಆದಂಥ ಸಂದರ್ಭದಲ್ಲಿ ಆ ಒಂದು ಪ್ರಕರಣ ಅದೆಲ್ಲವರೆಗಂತು ಏನು ಕತೆ ಸರ್ ಎಂಬತ್ತೆರಡು ಕೋಟಿ ನಷ್ಟ ಆಗಿದೆ ಅಂತೇಳಿ ಗೌರ್ಮೆಂಟಿಂದ ಹೈಕೋರ್ಟ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದರು ಅಫಿಡೇವಿಟ್ ಫೈಲ್ ಮಾಡಿದರು ಅದ್ರ ಮೇಲೆ ಹೈಕೋರ್ಟಲ್ಲಿ ರಿಟೈರ್ಡ್ ಜ ಡಿಸ್ಟಿಕ್ಟ್ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡಿ ಯಾರಿಂದ ಎಷ್ಟೆಷ್ಟು ನಷ್ಟ ಆಗಿದೆ ಅಷ್ಟು ವಸೂಲಿ ಮಾಡೋದಕ್ಕೆ ರಿಪೋರ್ಟ್ ಕೊಡಿ ಅಂತ ಒಂದು ಆರ್ಡರ್ ಇತ್ತು ಲಾಸ್ಟ್ ಹೊತ್ತಿಗೆ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅದು ಬೆಂಚ್ ಕೋರ್ಟ್ ಎತ್ಕೊಂಡಿದೆ ಕೇಸು ರಿಪೋರ್ಟ್ ಕೊಡಿ ಅಂತ ಬಟ್ ಈಗಿರೋ ಗೌರ್ಮೆಂಟ್ನವರು ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಆ ಜಡ್ಜ್ಗೆ ಸ್ಪೆಸಿಲಿಟಿ ಕೊಡ್ತಾ ಇಲ್ಲ ಎಸ್ ಪಿ ಸ್ಪೆಸಿಲಿಟಿ ರಾಜ್ಯದಲ್ಲಿರೋದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದನ್ನು ಆಗಿರೋ ಅಪೋಸಿಟ್ ಡಿ ಕೆ ಶಿವಕುಮಾರ್ ಮೇಲಿನ ಪ್ರಕರಣ ಇದು ಬಿಜೆಪಿಯವ್ರಿಗೆ ಲವ್ ಇದೆಯಾ ಹೆಂಗೆ ಬಿಜೆಪಿ ಅಲ್ಲ ಸರ್ ಬಿಜೆಪಿಯಲ್ಲಿ ಇದಾರಲ್ಲ ಕೆಲವು ಮಂದಿ ಅವ್ರ ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಸರ್ ಈ ಮೊನ್ನೆ ರಾಮನಗರದಲ್ಲಿ ನಡೀತಲ್ಲ ಇಶ್ಯೂಸು ಬಸವತ್ ನಾರಾಯಣಗೌಡ ಮತ್ತು ಡಿ ಕೆ ಸುರೇಶ್ ಓಕೆ ಸುರೇಶ್ ಅವ್ರದ್ದು ಅದ್ರ ಮೇಲೆ ನಮ್ಮ ಎವಿಡೆನ್ಸು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಪ್ರಾಸಿಕ್ಯೂ ಕ್ರಿಮಿನಲ್ ಕೇಸ್ ಹಾಕಬೇಕು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ ಈಗಿರೋ ಸಭಾಪತಿಗಳು ಕಾಗೇರಿ ಅವರು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಎನೌನ್ಸ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅವಕಾಶ ಇದೆ ಅವರು ಅವ್ರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂತವ್ರು ಪ್ರಮಾಣ ವಚನ ಬೋಧನೆ ಮಾಡುವಂತವ್ರಿಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದಕ್ಕೆ ಅವಕಾಶ ಇದೆ ಅನುಮತಿ ಕೊಡಲ್ಲ ನಮ್ಗಿದು ನಾವು ಶಿಸ್ತು ಪ್ರಾಧಿಕಾರ ಅಲ್ಲ ಅಂತ ಹೇಳ್ತಾರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿ ನಾಯಕರೇ ಕಾಪಾಡ್ತಿದ್ದಾರೆ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋದು ಅವ್ರು ಮೊದಲೆಲ್ಲ ಕುಮಾರಸ್ವಾಮಿ ಕಾಪಾಡ್ತಿದ್ದ ಅಂತ ನಾನು ಕೇಳಿದ್ದೀನಿ ಅಷ್ಟೇ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಂ ಹಾಂ ಕುಮಾರಸ್ವಾಮಿ ಆ ಅಪ್ಪನಿಗೆ ನಾನು ಮರ್ಯಾದೆ ಕೊಡಬೇಕು ಅಂತ ಅನಿಸ್ತಾ ಇಲ್ಲ ಅವ್ರು ಬೆಳೆಸಿದ್ದೆ ಡಿ ಕೆ ಕುಮಾರಸ್ವಾಮಿ ಅಂತ ನಾನು ಕೇಳಿದ್ದೀನಿ ಅಲ್ಲಿ ಕುಮಾರ್ ಕೆ ಶಿವಕುಮಾರ್ ಬೆಳೆಸಿದೆ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಅಂತ ಕೇಳಿದ್ದೀನಿ ಹಾಗಾಗಿ ಅಂತ ಭ್ರಷ್ಟನ್ನು ಬೆಳೆಸಿದಾರಕ್ಕೆ ನಾವು ಅವ್ರ ಮರ್ಯಾದೆ ಕೊಡಬೇಕು ಅಂತ ಅನಿಸ್ತಾ ಇಲ್ಲ ಅದಿರಲಿ ಡಿ ಕೆ ಶಿವಕುಮಾರ್ ಬೆಳೆಸಿದ್ದೆ ಕುಮಾರಸ್ವಾಮಿ ಮೊದಲೆಲ್ಲ ಇತ್ತೀಚೆಗೆ ಬಿಜೆಪಿ ಜೆ ಪಿ ಅವ್ರು ಬೆಳೆಸಿದ್ದಾರೆ ಸರ್ ಸುಮ್ಮನೆ ಕಿತ್ತಾಡೋದು ಕೂಗಾಡೋದು ಎಲ್ಲ ಸುಳ್ಳು ಎಲ್ಲ ಡ್ರಾಮಾ ಅದೆಲ್ಲ ಡ್ರಾಮಾ ಸರ್ ಹ್ಮ್ ಹ್ಮ್ ನಾನು ಸಾಮಾಜಿಕವಾಗಿ ಹೋರಾಟ ಮಾಡಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದೆಲ್ಲ ಡ್ರಾಮಾ ಸರ್ ಡ್ರಾಮಾ ಈಸಿಯಾಗಿ ಕೊಡ್ಬೋದಾಗಿತ್ತು ಒಂದೇ ವಾರದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಹುದಿತ್ತು ನನಗೆ ಅವಕಾಶಗಳಿತ್ತು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಇನ್ವೆಸ್ಟಿಗೇಷನ್ ಮಾಡಿ ಕೊಡ್ಬೋದಾಗಿತ್ತು ಯಾಕೆ ನಾವು ಪ್ರಾಧಿಕಾರಿ ಅಲ್ಲ ಅಂತ ಅಂತೌನ್ಸ್ಮೆಂಟ್ ಕೊಡ್ತಾರೆ ಯಾರು ಬರ್ತಾರೆ ಅಂತಾನು ಹೇಳಲ್ಲ ಬಿಜೆಪಿ ನಾಯಕರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ಗಿಂತ ಡಿ ಕೆ ಶಿವಕುಮಾರ್ ಮುಖ್ಯ ಆಗ ಹೌದು ಹೌದು ಸರ್ ಇಡೀ ರಾಜ್ಯದಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ಲ ಅಶ್ವಥ್ ನಾರಾಯಣ್ ಯಾವುದೋ ಒಂದು ಏರಿಯಾದಲ್ಲಿ ಇದ್ದಾರೆ ಹ್ಮ್ ಯಾವ್ದೋ ಒಂದ್ ಭಾಗದಲ್ಲಿ ಇದಾರೆ ಬಿಜೆಪಿಯವರು ಇಡೀ ರಾಜ್ಯ ಮ್ಯಾನೇಜ್ ಮಾಡ್ಬೇಕಲ್ಲ ಡಿ ಕೆ ಶಿವಕುಮಾರ್ ಜೊತೆ ಸೇರಿ ಹ್ಮ್ 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 ಹಂಗಾಗಿ ಸಹಜ ಸಹ ಸರ್ ಎಲ್ಲಾ ನೀವಾಗ್ಲೇ ದಶಕದ ಹೋರಾಟ ನಿಮ್ಮೂರು ಶಾಲೆಯಿಂದ ಶುರುವಾಯ್ತು ಪೋಸ್ಟ್ ಆಫೀಸ್ನ ಅದನ್ನ ಬದಲಾವಣೆ ಮಾಡಿದ್ರಿ ಶಾಲೆದ ಕೈ ಹಾಕದ್ರಿ ಅದಾದ್ಮೇಲೆ ನಿಮ್ಗೆ ಡಿ ಕೆ ಶಿವಕುಮಾರ್ ಊರಲ್ಲೇ ಒಂದ್ ಪ್ರಕರಣಕ್ಕೆ ಕೈ ಹಾಕಿದ್ರಿ ಕಾಡನ್ ಸಂಬಂಧಪಟ್ಟಂಗೆ ಅರಣ್ಯ ಜಾಗಕ್ಕೆ ಸಂಬಂಧಪಟ್ಟಂಗೆ ಅಂತ ಏನ್ ಕತೆ ಅದು ಡಿ ಕೆ ಶಿವಕುಮಾರ್ ಬೆಂಬಲಿಗ ಹ್ಮ್ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾವ ಹ್ಮ್ ಅವನತಿ ಮೆಂಬರ್ ಏನೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನೋ ಇವರು ಪಕ್ಕದಲ್ಲಿ ಇವರು ಡಿ ಕೆ ಶಿವಕುಮಾರ್ ಟೀಮು ಡಿ ಕೆ ಶಿವಕುಮಾರ್ದೆಲ್ಲ ಹೆಂಗೆ ಅಂದ್ರೆ ಯಾವ್ದಾದ್ರು ಬಂಡೆ ಇದ್ರೆ ಅಗದು ಗೋಮಾಳದಲ್ಲಿ ಇರುತ್ತೆ ಅಲ್ಲಿ ಗಣಿಗಾರಿಕೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಫಾರೆಸ್ಟ್ ಇರುತ್ತೆ ಗೋಮಾಳ ಇರುತ್ತೆ ಲೀಗಲ್ಲೇ ತಗೊಳ್ಳಕ್ ಬರಲ್ಲ ಅದ್ರ ಪಕ್ಕದಲ್ಲಿರೋ ಜಮೀನು ಪರ್ಚೇಸ್ ಮಾಡ್ತಾರೆ ಹೆದರಿಕೆ ಹಾಕ್ಬಿಟ್ಟು ಅದನ್ನ ಪಕ್ಕದಲ್ಲಿರೋ ಜಮೀನಿಗೆ ಕೂತ್ಕೊಳ್ತಾರೆ ಆ ಪಕ್ಕದಲ್ಲಿರೋ ಜಮೀನು ಕೂತ್ಕೊಂಡು ಅದ್ರ ಪಕ್ಕದಲ್ಲಿ ಇರ್ತಲ್ಲ ಗೋಮಾಳದಲ್ಲಿ ಬಂಡೆ ಅಥವಾ ಗೋಮಾಳ ಫಾರೆಸ್ಟ್ ಅದನ್ನ ಎನ್ಕ್ರೋಚ್ ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನಾರು ಕೇಳೋರಿಲ್ಲ ಅಂತ ಹಂಗೆ ಇವ್ರು ಹನ್ನೆರಡು ಎಕರೆ ಜಮೀನು ಪರ್ಚೇಸ್ ಮಾಡಿ ಅದ್ರ ಪಕ್ಕದಲ್ಲಿ ಇದ್ದಂತ ಇನ್ನೊಂದು ಸುಮಾರು ಒಂದ್ ನಾಲ್ಕು ಎಕರೆ ಗೋಮಾಳ ನಾಲ್ಕು ಎಕರೆ ಫಾರೆಸ್ಟ್ ಹದಿನೈದು ಎಕರೆ ಗೋಮಾಳನ ಪೂರ್ತಿ ಅಕ್ಕೂಪೆ ಮಾಡಿಕೊಂಡು ಆ ಕೃಷ್ಣಪ್ಪ ಅಂತ ಹೇಳಿ ದೊಡ್ಡಾಲಹಳ್ಳ ದೌರ್ಜನ್ಯ ಮೆರೀತಾ ಇತ್ತು ಮೊದಲು ಗಡ್ಡ ಶಿವಕುಮಾರ್ ಇದ್ದ ಆ ಭಾಗದಲ್ಲಿ ದೌರ್ಜನ್ಯ ಸೊ ಅದು ಸಹಜವಾಗಿ ಅವ್ನು ಸತ್ ಮೇಲೆ ಈ ಕಡೆ ಟ್ರಾನ್ಸ್ಫರ್ ಆಯಿತು ಕೃಷ್ಣಪ್ಪನಿಗೆ ಇವ್ರದ್ದು ದೌರ್ಜನ್ಯ ಜಾಸ್ತಿ ಆಯಿತು ನಾನು ಎರಡು ವರ್ಷದಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೆಂಟಿಂದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೆ ಕೇಸ್ ಫೈಲ್ ಮಾಡಬೇಕಂದ್ರೆ ಭಾಳ ಪರ್ಫೆಕ್ಟ್ ಆಗಿ ಮಾಡಬೇಕು ಸೊ ಕೆಲವು ಅಡ್ವೊಕೇಟ್ಗಳು ನನ್ನ ಜೊತೇಲೆ ಇದ್ದವರೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ರು ಆ ಟೈಮಲ್ಲಿ ನಾನು ಅವ್ರನ್ನ ಕಳ್ಕೊಳ್ಳೋಂಗಿರ್ಲಿಲ್ಲ ಕೇಸು ಮಾಡೋಂಗಿರಲಿಲ್ಲ ಆಗ ಕೇಸ್ ಮಾಡಿದ್ರೆ ಡ್ಯಾಮೇಜ್ ಆಯ್ತದೆ ಜೊತೆಲಿ ಅವರು ಡ್ಯಾಮೇಜ್ ಮಾಡ್ತಾರೆ ಆಗ ನಾನು ಮಾಡೋಂಗಿಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದು ನಂದು ಆದ ಒಂದು ಶಕ್ತಿಯನ್ನು ಉಪಯೋಗಿಸಿ ಈಗ ಫೈಲ್ ಮಾಡಿದ್ದೀನಿ ಸರ್ ಕೆರೆನೂ ಉಳಿಸ್ತಾ ಇದ್ದೀನಿ ಎಫ್ ಐ ಮಾಡಿದ್ದಾರೆ ಅಲ್ಲಿನ ಪಕ್ಕದಲ್ಲಿರೋ ಕೆರೆ ಉಳಿಸೋದಿದೆ ಫಾರೆಸ್ಟ್ ಉಳಿಸೋದಿದೆ ಗೋಮಳ ಉಳಿಸೋದಿದೆ ಅದ್ರ ಜೊತೆಗೆ ನಮ್ಮೂರದು ಒಂದು ಫಾರೆಸ್ಟ್ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ನೀವು ಸಮಾಜವನ್ನ ಉಳಿಸೋಕೆ ಜನಗಳನ್ನ ಕಾಪಾಡೋಕ್ಕೆ ಸಾರ್ವಜನಿಕ ಆಸ್ತಿ ಕಾಪಾಡೋಕ್ಕೆ ಬಹಳಷ್ಟು ಹೋರಾಟ ಮಾಡ್ತಿದ್ದೀರಿ ನಿಮ್ಮ ವೈಯಕ್ತಿಕ ಜೀವನ ಮುಂದಿನ ಕತೆ ಏನು ಏನು ಕತೆ ವೈಯಕ್ತಿಕ ಜೀವನ ಸದ್ಯದಲ್ಲಿ ನಾನು ನನ್ನ ಕೆಲ್ಸಕ್ಕೆ ಜಾನ್ ಆಗ್ತಾ ಇದೀನಿ ಸಿನಿಮಾ ಇಂಡಸ್ಟ್ರಿಗೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಪೆಂಡಿಂಗ್ ಇರೋ ಪ್ರಕರಣಗಳಿದಾವೆ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆಯಿಂದ ಲೇಟ್ ಆಗ್ಬಿಡ್ತು ಅದು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸಿ ಈಗ ಒಂದು ನಾಲ್ಕು ವರ್ಷ ಹೋರಾಟ ಮಾಡ್ತಾರೆ ಸೌಂಡ್ ಮಾಡ್ತಾರೆ ಹೆಸರಾದ್ಮೇಲೆ ದುಡ್ಡು ಮಾಡಕ್ ನಿಂತಿರ್ತಾರೆ ಹತ್ತಾರು ಕೋಟಿ ದುಡ್ಡು ಮಾಡ್ತಾರೆ ಸಾಮಾಜಿಕ ಕಾರ್ಯಕರ್ತರು ಅಂತ ಅನ್ಕೊಂಡು ಆ ಕಂಚಲಿ ರವಿಕುಮಾರ್ ಅವರು ಈಗಲೂ ಚನ್ನಪಟ್ಟಣದ ಒಂದು ಬಾಡಿಗೆ ರೂಮಲ್ಲಿ ಜೀವನ ಮಾಡಿಕೊಂಡು ಮನೆಯವರೆಲ್ಲಾರು ದೂರ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದೀರಿ ಹಿಂಗೆ ಏನನ್ಸುತ್ತೆ ವಾಟ್ ನೆಕ್ಸ್ಟ್ ಏನು ಕತೆ ಈಗ ನಿಮಗೆ ಭಾಳಷ್ಟು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡೋ ನಿಮ್ಮ ಬ ಸಾವಿರಾರು ಜನ ನಂಬರ್ ಕೇಳಿದರು ನಾವೇನಾರು ಹೆಲ್ಪ್ ಮಾಡ್ಬೋದ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಭಾಳ ಜನ ಕೇಳ್ತಾ ಇದ್ರು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ನ ಇವತ್ತು ಹೋರಾಟ ಮಾರಾಟ ಆಗಿರೋ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಪ್ರಕರಣ ಏನು ಕನಕಪುರ ತಾಲೂಕಲ್ಲಿ ಶುರುವಾದಂಥದ್ದು ಅಲ್ಲಿಂದ ಶುರುವಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಆಗ್ಬೋದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬಸ್ ಹುಟ್ಟಾಕಿ ಎಂಬತ್ತೆರಡು ಕೋಟಿ ಡಿ ಕೆ ಶಿವಕುಮಾರ್ ಕೂಡ ನಷ್ಟ ಮಾಡಿದ ಪ್ರಕರಣ ಆಗ್ಬೋದು ಎಲ್ಲ ವಿಷಯ ಇಟ್ಕೊಂಡು ಮುಂದೆ ಹೋಗ್ತಿದ್ದೀರಿ ಇಂಥ ಇನ್ನೂ ಹತ್ತಷ್ಟು ಹತ್ತಾರು ಹೋರಾಟಗಳನ್ನ ಮಾಡಬೇಕು ಅದನ್ನ ತಗೊಂಡು ಹೋಗಿ ನ್ಯಾಯ ಕೊಡಬೇಕು ಜನಗಳಿಗೆ ಸೊ ಇವೆಲ್ಲ ಸಾಧ್ಯ ಆಗಬೇಕು ಅಂತಂದರೆ ನಿಮ್ಗೆ ಒಂದಷ್ಟು ಬೆಂಬಲ ಬೇಕು ಜನಗಳಿಂದ ಸೊ ಆ ಬೆಂಬಲ ನಿರೀಕ್ಷೆ ಯಾವ ಥರ ಮಾಡ್ತೀರಿ ಏನು ಕತೆ ಸರ್ ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗ ನಾನು ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡಿತಾ ಇದ್ದು ಹೋರಾಟ ಊರಿಗೆ ಬಂದಿದ್ದು ಆವಾಗ ನನ್ನದೇ ಆದಂತ ಒಂದು ಸ್ವಲ್ಪ ಹಣ ಇಟ್ಕೊಂಡಿದ್ದೆ ಕೈಲಿ ಅದು ಖಾಲಿ ಆಗುವರೆಗೂ ನನ್ನ ಪಾಡಿಗೆ ನಾನು ಮಾಡ್ತಾ ಬಂದೆ ಸೊ ಆಮೇಲೆ ನಮ್ಮೂರಲ್ಲಿ ಕೆಲವರು ಸಪೋರ್ಟ್ ಮಾಡಿದ್ರು ಓಕೆ ಆಮೇಲೆ ಬರ್ತಾ ಬರ್ತಾ ನನ್ನ ಹೋರಾಟ ಯಾವಾಗ ಹೆಚ್ಚಿನ ರೀತಿಯಲ್ಲಿ ಬಂತು ಇವ್ನಿಗೆ ಸ್ವಲ್ಪ ನಾವು ಬೆಂಬಲ ಕೊಟ್ಟರೆ ಮಾಡ್ತೇನೆ ಕಾನ್ಫಿಡೆಂಟ್ ಬಂತು ಮಾಧ್ಯಮದವರು ಕೂಡ ಗುರ್ತಿಸಿದ್ರು ನಾನು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಉಳ್ಕೊಂಡಿದ್ದೆ ಮಾಧ್ಯಮ ಮತ್ತೆ ಪತ್ರಿಕೆಯಿಂದ ಗುರ್ತಿಸ್ರು ಅವರು ಸಪೋರ್ಟ್ ಮಾಡಿದ್ರು ಈಗ ನನ್ನ ಹತ್ರ ಇರೋ ಮೊಬೈಲ್ ನಿಮ್ಮ ರಿಪೋರ್ಟರ್ಗಳು ಕೊಟ್ಟಿದ್ದೆ ಸರ್ ಹೌದಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಮ್ಗೆ ರಿಪೋರ್ಟರ್ಗಳು ಕೊಟ್ಟಿದ್ದ ಮೊಬೈಲ್ನ ಯೂಸ್ ಇಲ್ಲಿವರೆಗೂ ಹಂಗಾಗಿ ಅವ್ರದ್ದೇ ಸಪೋರ್ಟ್ ತೊಗೊಂಡು ಮಾಡ್ಕೊಂಬಂದೆ ಜೊತೆಗೆ ಕೆಲವು ಜನಗಳು ಮತ್ತೆ ಮಾಹಿತಿ ಕೊಡೋರು ಕೆಲವರು ವೈಯಕ್ತಿಕವಾದ ದ್ವೇಷ ತೀರ್ಸ್ಕೊಳಕ್ಕೆ ಕೊಡ್ತಾರೆ ಯಾವುದೋ ಒಂದು ದ್ವೇಷ ನಂಗೆ ಪಬ್ಲಿಕ್ ಇಂಟ್ರೆಸ್ಟ್ ಯಾವುದೋ ಕೆರೆ ಉಳಿಸ್ಬೇಕು ಇನ್ನೊಬ್ಬ ಯಾರೋ ಮುಚ್ತಾವನೆ ವೈಯಕ್ತಿಕವಾದ ದ್ವೇಷ ಕೊಡ್ತಾರೆ ಅವ್ರು ಸ್ವಲ್ಪ ಹಣ ಕೊಡ್ತಾರೆ ಹಿಂಗೆ ನನಗೆ ಸಾಕಷ್ಟು ತುಂಬ ಜನ ಈ ರವಿಕೃಷ್ಣ ರೆಡ್ಡಿ ಟೀಮು ಮತ್ತೆ ತುಂಬ ಜನ ಇಷ್ಟಪಡುವಂಥವ್ರು ಸಮಸ್ಯೆಗಳ ಬಗ್ಗೆ ಮೆಸೇಜ್ ಮಾಡ್ತಾರೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಿದ್ರೆ ಹೇಳಿ ಸಪೋರ್ಟ್ ಬೇಕು ಹೇಳಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸದ್ಯಕ್ಕೆ ನನಗೆ ಬೇರೆ ಸಪೋರ್ಟ್ಸ್ ಏನೂ ಅಗತ್ಯ ಇಲ್ಲ ತುಂಬ ಜನ ಸಪೋರ್ಟ್ಸ್ ಇದ್ದಾರೆ ನನಗೆ ಈ ಸಮಸ್ಯೆ ಇರೋದು ಹಣ ಹಣಕಾಸಿನ ವ್ಯವಸ್ಥೆ ಕಳಿಸ್ಕೊಡಿ ಅಂತ ಹೇಳ್ತೇನೆ ಕಳ್ಸಿಕೊಡ್ತಾರೆ ಅದ್ರ ಮೇಲೆ ಮಾಡ್ಕೊಂಡು ಬಂದಿದ್ದಾನೆ ಸರ್ ಎಸ್ ಇವತ್ತಿನವರೆಗೂ ನಿಮ್ಗೆ ಏನು ಸಣ್ಣ ಪುಟ್ಟ ಸಹಾಯ ಆಗ್ತಿತ್ತು ಅದಲ್ಲೇ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಇನ್ನೂ ಮಾಡಬೇಕಾದಂಥ ಹೋರಾಟಗಳ ಸಂಖ್ಯೆ ಬಹಳ ಇದೆ ಮತ್ತೊಂದು ವಿಚಾರ ಅಂತಂದ್ರೆ ನೀವು ಮತ್ತೆ ಸಿನಿಮಾ ಇಂಡಸ್ಟ್ರಿ ಬರೋದರೆ ಕರ್ನಾಟಕದಲ್ಲಿ ಮಾಡ್ತೀರಾ ಅಥವಾ ಮತ್ತೆ ರಾಮೋಜಿ ರಾವ್ ಫಿಲ್ ಸ್ಟಿ ಹೈದರಾಬಾದ್ ಕಡೆ ಹೋಗೋ ಲೆಕ್ಕಾಚಾರ ಈ ಕಥೆ ಕರ್ನಾಟಕ ಬಿಟ್ಟು ಆಚೆ ಹೋದ್ರೆ ಕರ್ನಾಟಕದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಕೊಂಡೆ ನಾನು ಈ ವರ್ಕ್ ಮಾಡೋದು ಕಷ್ಟ ಹೋರಾಟ ಮಾಡ್ಲಿಕ್ಕೆ ಇನ್ನು ಕರ್ನಾಟಕ ಬಿಟ್ಟು ಆಚೆ ಹೋದ್ರೆ ಈ ಹೋರಾಟಗಳೆಲ್ಲ ಮಾಡಿರೋ ಪೆಂಡಿಂಗ್ ಏಡ್ ತಿಂದ್ಬಿಡ್ತಾವೆ ಸರ್ ಇನ್ನು ಪೆಂಡಿಂಗ್ ಇದಾವೆ ಇಪ್ಪತ್ ಇಪ್ಪತ್ತೈದು ಪ್ರಕರಣ ಪೆಂಡಿಂಗ್ ಇದಾವೆ ಸರ್ ಕೆರೆಗಳು ಉಳಿಸ್ಬೇಕು ಅಂತಿರೋ ಡಿ ಕೆ ಶಿವಕುಮಾರ್ ಮೇಲೆ ನೋಡ್ಬೇಕು ಅಂತಿರವು ಕುಮಾರಸ್ವಾಮಿ ಮೇಲೆ ಮಾಡಬೇಕು ಅಂತಿರವು ಯೋಗೇಶ್ವರ್ ಮೇಲೆ ಮಾಡ್ಬೇಕು ಅಂತಿರವು ಯಡಿಯೂರಪ್ಪ ಮೇಲೆ ಮಾಡ್ಬೇಕು ಅಂತಿರೋ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿರೋವು ಇನ್ನು ಇಪ್ಪತ್ತು ಪ್ರಕರಣ ಇದೆ ಇಡೀ ಕನಕಪುರ ತಾಲೂಕಲ್ಲಿ ನರಗಾ ಯೋಜನೆಯಡಿ ಆಗಿರ್ತಕ್ಕಂಥ ಸಾವಿರಾರು ಕೋಟಿ ಬಿ ಸಿಬಿಐ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗೋದಿದೆ ಎನ್ಕ್ವೈರಿಗೆ ಐದು ವರ್ಷ ಮಿನಿಮಮ್ ಐದು ವರ್ಷ ಎನ್ಕ್ವೈರಿ ಮಾಡಿ ಅಂತೇಳಿ ಗೆ ಹೋಗೋದಿದೆ ಆಮೇಲೆ ಐದು ವರ್ಷ ಮುಗಿದ ಇನ್ನ ಐದು ವರ್ಷ ಅಂತ ಮತ್ತೊಂದು ಪಿಟೀಷನ್ ಶುರು ಆಗುತ್ತೆ ಇದೆ ಇಡೀ ಪ್ರತಿ ಕೆರೆಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ ನಮ್ಮೂರಲ್ಲಿ ನಮ್ಮ ಕುಟುಂಬ ಕೂಡ ಒಂದು ಕೆರೆಯನ್ನ ಒತ್ತುವರಿ ಮಾಡಿದೆ ಬಹಳ ವರ್ಷಗಳಿಂದ ಬಹಳ ಕೂಡ ಅಲ್ಲಿಂದನೆ ಪ್ರಾರಂಭ ಮಾಡಿ ಅಂದ್ರೆ ಒಂದ್ ಎಕರೆ ಬರ್ಬೋದು ನಮ್ದು ಕೆರೆ ಪಕ್ಕ ಒತ್ತುವರಿ ಅಲ್ಲಿಂದನೆ ಅಂತ ಪ್ರಾರಂಭ ಮಾಡಿ ನಮ್ಮ ಕುಟುಂಬ ಏನು ಒತ್ತುವರಿ ಮಾಡಿದೆ ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮದಿರ ಕುಟುಂಬ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪ್ರತಿ ಕೆರೆಗಳ್ನ ಪ್ರತಿ ಹಳಗಳು ತೆರವುಗೊಳಿಸಬೇಕು ಅದು ಮೊದಲು ಕನಕಪುರ ತಾಲೂಕು ಸೊ ಆ ನಂತರ ಮಾಡಬೇಕು ಅಂತ ಹೇಳಿ ಹೋರಾಟಗಳು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಲಾಸ್ಟ್ ಟೈಮ್ ಮೆಜೆಸ್ಟಿಕ್ ಹೋರಾಟ ಮಾಡಿದಾಗ ಲಕ್ಷಾಂತರ ಜನ ಮೆಚ್ಕೊಂಡ್ರು ಸರಿ ಸುಮಾರು ಒಂದ್ ಐವತ್ತರವತ್ತು ಲಕ್ಷ ಜನ ನಮ್ಮಲ್ಲೇ ರೀಅಪ್ಲೋಡ್ ಎಲ್ಲ ಆದಾಗ ಐವತ್ತರವತ್ ಲಕ್ಷ ಜನ ನಿಮ್ಮ ಹೋರಾಟವನ್ನ ಅಪ್ರಿಷಿಯೇಟ್ ಮಾಡಿದ್ರು ನಾವು ನಿಮ್ ಜೊತೆ ಇದ್ದೀವಿ ಅಂತೆಲ್ಲ ಹೇಳಿದ್ರು ಈಗ್ಲೂ ಕೂಡ ಲಕ್ಷಾಂತರ ಜನ ನಿಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಹೋರಾಟ ಆಗ್ಲೇ ಹೇಳಿದೆ ಪದೇ ಪದೇ ಹೇಳ್ತಿರ್ತೀನಿ ಹೋರಾಟ ದಿನನಿತ್ಯ ನೋಡ್ತಿರ್ತೀರಿ ಹೋರಾಟಗಾರರೆಲ್ಲ ಮುಖವಾಡ ಹಾಕೊಂಡು ಮಾರಾಟ ಆಗ್ಬಿಟ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಕೂತಿರ್ತಾರೆ ನೀವು ಸಾಮಾಜಿಕ ಕಳಕಳಿ ಇಟ್ಕೊಂಡು ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಹೋಗ್ತಿದ್ದೀರಿ ಆ್ಯಂಡ್ ಯಾರು ನೋಡ್ತಿದ್ದೀರಿ ರವಿಕುಮಾರ್ ಕಚ್ನಿಲ್ ಅವರು ಏನೇನು ಕಷ್ಟಪಡ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಅನ್ನೋಕ್ಕಿಂತ ಏನು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಯಾವತ್ತೂ ಕಷ್ಟ ಅಂದ್ಕೊಂಡಿರಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಕಷ್ಟ ಅಂದ್ಕೊಂಡಿಲ್ಲ ಅದನ್ನು ಇಷ್ಟಪಟ್ಟು ಮಾಡಲಿಕ್ಕೆ ಶುರುವಾದರು ಈಗ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತಿದ್ದಾರೆ ನಿಮ್ಮಲ್ಲಿ ಅವ್ರನ್ನ ಯಾವ ರೀತಿ ತೊಡಗಿಸ್ಕೊಳ್ಬೋದು ಜೊತೆಗೆ ಅವ್ರಿಗೆ ಯಾವ ರೀತಿ ಬೆನ್ನೆಲುಬಾಗಿ ನಿಲ್ಲಬಹುದು ಅವರು ನಾನು ಹೇಳಿದಾಗ ಇಷ್ಟೇ ಶೋರೇ ನನ್ನ ಸಾಮಾಜಿಕ ನಾ ಈ ಟೂ ಇಯರ್ಸ್ ಬ್ಯಾಕ್ ಎರಡು ಹಿಂದೆ ಆ ವಿಡಿಯೋ ಅಪ್ಲೋಡ್ ಆದಾಗ ಅದಾದ್ಮೇಲೆ ಭಾಳಷ್ಟು ಸರ್ ಕರೆದೆ ಬನ್ನಿ ಸರ್ ಮಾತಾಡಿ ಅಂತ ಮಾಧ್ಯಮ ಸಿಕ್ತು ಅಂತ ತಕ್ಷಣ ಬೇಕಾಬೇಟಿ ಮಾತಾಡೋದಿಲ್ಲ ವಿಷಯಗಳನ್ನ ಇಟ್ಕೊಂಡು ದಾಖಲಾತಿಗಳನ್ನ ಇಟ್ಕೊಂಡು ಪರಿಪಕ್ವವಾಗಿ ಮಾತಾಡುವಂಥ ವ್ಯಕ್ತಿ ನೀವು ಇವತ್ತಿಗೂ ನಾನು ನಿಮ್ಮನಲ್ಲಿ ಕೋಸಕ್ಕೆ ಭಾಳಷ್ಟು ಸರ್ಕಸ್ ಮಾಡಿದೀವಿ ಬೇಡ ನೆಕ್ಸ್ಟ್ ಟೈಮ್ ಮಾತಾಡೋಣ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೆ ಅವತ್ತೆಲ್ಲ ಸಾವಿರಾರು ಜನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಇವತ್ತು ವಿತೌಟ್ ಅವರ ಪರ್ಮಿಷನ್ ಅವ್ರ ಸಪೋರ್ಟ್ ಮಾಡೋಕೆ ನನಗೇನು ಹೇಳಲ್ಲ ಎಡಿಟಿಂಗ್ ಟೈಮಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಎಷ್ಟು ಸಹ ಅವರು ಯಾವ ರೀತಿ ಸಹಾಯಕ್ಕೆ ನಿಲ್ಲಬಹುದು ರವಿಕುಮಾರ್ ಕೆಂಚನಿ ಜೊತೆ ನಿಂತ್ಕೊಂಡ್ರೆ ನಿಮ್ಗೂ ಅನ್ಸಿರುತ್ತೆ ಆ ಫುಟ್ಬಾತಿಂಗ್ ಆಗಿದೆ ಓಡಾಡೋಕ್ಕಾಗ್ತಿಲ್ಲ ಇಲ್ಲಿ ಯಾವುದೋ ಶಾಲೆ ಗ್ರೌಂಡ್ ಇತ್ತು ಗ್ರೌಂಡ್ ಮುಚ್ಚಾಕ್ಬಿಟ್ಟಿದ್ದಾರೆ ಇಲ್ಲಿ ಕೆರೆ ಮುಚ್ಚಾಕ್ಬಿಟ್ಟಿದ್ದಾರೆ ರೋಡ್ನ ಒತ್ತುವರಿ ಮಾಡಿದ್ದಾರೆ ಈ ಥರ ಬಹಳಷ್ಟು ಪ್ರಕರಣ ಮತ್ತೆ ಗುಂಡಾವರ್ತನೆ ಅಧಿಕಾರ ಸಿಕ್ಕಾಗ ಇದು ದರ್ಪ ಮೆರಿತಿರ್ತಾರೆ ನಮ್ಮದೇ ಅಂತ ಅದರ ಅವಕಾಶ ಅದನ್ನು ಒಳಕೋ ಸರಿಯಾಗಿ ಬಳಸ್ಕೋಬೇಕು ಅನ್ನೋ ರಾಜಕಾರಣಿಗಳಿಲ್ಲ ಎಲ್ಲರ ವಿರುದ್ಧ ಸಮರ ಸಾರುವಂಥ ಶಕ್ತಿ ಇವ್ರಿಗೆ ಇವ್ರ ಹಿಂದೆ ನಾವೆಲ್ಲ ಶಕ್ತಿಯಾಗಿ ನಿಂತಾಗ ಏನಾರು ಮಾಡ್ಲಿಕ್ಕೆ ಸಾಧ್ಯ ಸೊ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಒಂದ್ ಕಡೆ ಯೋಚನೆ ಮಾಡಬೇಕಾಗತ್ತೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೇನೆ ಸೊ ನೀವೇನು ಈಗಾಗಲೇ ಹೇಳಿದ್ರಿ ಚೆನ್ನಾಗಿ ಆಗಲೇ ಸಪೋರ್ಟ್ ಮಾಡ್ತಿದ್ದಾರೆ ಹೋಗ್ತಿದೆ ಅಂತ ಬಟ್ ಆದಂಥ ಆದಂತ ಆಗಲೇ ಹೇಳಿದ್ರಿ ಊರಿಗೆ ಒಂದು ಎರಡು ತಿಂಗಳು ಇವೆಲ್ಲ ಮುಗಿಸ್ಕೊಂಡು ಮದುವೆ ಆಗಬೇಕು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದವರು ಹತ್ತು ವರ್ಷ ಕಳ್ದೋಗ್ಬಿಡ್ತು ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮದುವೆ ಅನ್ನೋದು ಬಿಕಾಸ್ ಆಫ್ ಜೈಲಿಗೆ ಮೇಲೆ ಇವೆಲ್ಲ ಆದ್ಮೇಲೆ ನಿಮ್ದೆಲ್ಲ ತಪ್ಪು ರೌಡಿ ಶೀಟ್ರು ಇದ್ರು ಗುಂಡಾ ಕಾಯ್ದೆ ಹಾಕ್ಲಿಕ್ಕೆ ಹೋಗಿದ್ರು ನಿಮ್ಮೆಲ್ಲ ಅಲ್ಲೇ ಮಾಡ್ಲಿಕ್ಕೆಲ್ಲ ಟ್ರೈ ಮಾಡಿದ್ರು ಅಲ್ಲೇ ಕೂಡ ಮಾಡಿದ್ರು ನಿಮ್ಮ ಮೇಲೆ ಇಷ್ಟೆಲ್ಲ ಆಯ್ತು ಈಗ ದಶಕ ಕಳೀತಾ ಬಂತು ಹತ್ತು ವರ್ಷ ಕಂಪ್ಲೀಟ್ ಆಯ್ತಾ ಬಂತು ಇವೆಲ್ಲ ಸರ್ಕಸ್ ಎರಡು ಅಂತ ಬಂದಿದ್ದು ಹತ್ತು ವರ್ಷ ಮುಗ್ದೋ ಮುಂದಿನ ಜೀವನದ ಬಗ್ಗೆ ಆಗಲಿ ಹೇಳಿದರು ಮತ್ತು ಇಂಡಸ್ಟ್ರಿ ಕಡೆ ಹೋಗ್ತೀನಿ ನಾನು ವಾರ್ಡ್ ಡೈರೆಕ್ಟರು ನನಗೆ ಅವಕಾಶಗಳಿದೆ ಹೋಗಬೇಕು ಅಂತ ಇದು ಹೋರಾಟ ಕೂಡ ಮಾಡಬೇಕು ಅದು ಬೆಂಗಳೂರೇ ಉಳ್ಕೋತೀನಿ ಅಂತ ಹೇಳಿದ್ರು ಈಗ ನೀವು ಒಂದು ಲೈನಲ್ಲಿ ಹೇಳೋದಾದ್ರೆ ಒಂದು ಸ್ವಲ್ಪದಲ್ಲಿ ಹೇಳೋದಾದ್ರೆ ಜನಗಳಿಂದ ಯಾವ ರೀತಿ ನೆರವನ್ನು ನಿರೀಕ್ಷೆ ಮಾಡ್ಬೋದಾವು ಅಂತ ಸರ್ ನಾನು ಇಲ್ಲಿವರೆಗೂ ಸಾರ್ವಜನಿಕ ಆಸ್ತಿ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಸಾರ್ವಜನಿಕವಾಗಿ ನಡೆಯೋ ದೌರ್ಜನ್ಯಗಳನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತೀನಿ ಎಷ್ಟೋ ಕುಟುಂಬಗಳು ಸಾರ್ವಜನಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ದೋ ಆ ಕುಟುಂಬಗಳಿಗೆ ಸಹಕಾರವಾಗಿ ನಿಂತಿದ್ದಾನೆ ಬೆಂಬಲವಾಗಿ ನಿಂತಿದ್ದಾನೆ ಇಲ್ಲಿವರೆಗೂ ಮಾಡ್ಕೊಂಬಂದಿರೋದು ಜನಗಳು ಕೊಟ್ಟು ಸಪೋರ್ಟಿಂದಾನೆ ಅಂದರೆ ಸಣ್ಣ ಸಣ್ಣ ಸಹಾಯಗಳು ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಬಂದಿದ್ದೀನಿ ಬಟ್ ಜನ ಸಪೋರ್ಟ್ ಮಾಡ್ತೀನಿ ಅಂದರೆ ಆರ್ಥಿಕವಾಗಿ ನಂಗೆ ಸಹಾಯ ಬೇಕಾಗಿದೆ ಅಷ್ಟೇ ಅಂದರೆ ಬೇರೆ ರೀತಿಯಲ್ಲಿ ಇಲ್ಲ ಅಂತಲ್ಲ ಹೆಚ್ಚಿನ ರೀತಿಯಲ್ಲಿ ನಂಗೆ ಬೇಕಾಗಿರೋದು ಆರ್ಥಿಕ ಸಹಾಯ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಇನ್ನೂ ಪೆಂಡಿಂಗ್ರವೆಲ್ಲ ಮುಗಿಸ್ಬೋದು ಹಿಂಗೆ ನಾನು ಏನೂ ಮಾಡೋಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ ಎಷ್ಟೋ ಸಾರಿ ಊಟ ಮಾಡೋಕ್ಕಾಗದೇ ಒದ್ದಾಡ್ಬಿಟ್ಟಿದ್ದೀನಿ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇರ್ತೀನಿ ನಡ್ಕೊಂಬರ್ತೀನಿ ಬರ್ತೀನಿ ಬರುವಾಗ ಯಾವುದೋ ಬೇರೆ ಅವ್ರ ಫ್ರೆಂಡ್ಸ್ಗಳು ಬೈಕ್ಸ್ಗೆ ಓಡಾಡ್ತಾ ಇದ್ದೀನಿ ನನ್ನ ಬೈಕು ಇಲ್ಲ ಇವಾಗ ವರ್ಷಕ್ಕೊಂದು ಚೇಂಜ್ ಮಾಡ್ತಾಯಿದ್ದೀನಿ ಯಾರ್ಯಾರ್ದು ಕಾಲಿ ನಿಂತಿರೋ ಗಾಡಿ ಎದ್ಕೊಂಡು ಓಡಿಸ್ತಾ ಇದ್ದೀನಿ ಬೈಕ್ ಇಲ್ಲದೆ ಮೊದಲು ಬಸ್ಸಲ್ಲಿ ಓಡಾಡ್ತಿದ್ದೆ ಲಾಕ್ಡೌನ್ ಆದಮೇಲೆ ಅನಿವಾರ್ಯ ಬೈಕಲ್ಲಿ ಓಡಾಡ್ತಾ ಇದ್ದೀನಿ ಆ ಬೈಕಲ್ಲೂ ಬೇರೆ ಯಾರ್ದು ಇಸ್ಕೊಂಡು ಓಡಾಡ್ತಾ ಇದ್ದೀನಿ ಇಂಥ ಪರಿಸ್ಥಿತಿಯಲ್ಲಿ ಜನಗಳು ಸಪೋರ್ಟ್ ಮಾಡಿದ್ರೆ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಒಂದು ಪ್ರಕರಣದಿಂದ ಹಿಂದೆ ಹೋದರೆ ಕೋಟಿ ಗಟ್ಟಲೆ ದುಡ್ಡು ಬರೋದು ಯಾವುದೇ ಪ್ರಕರಣದಿಂದ ಹಿಂದೆ ಹೋಗಲಿಲ್ಲ ಮುಂದೆ ಬರ್ತಿದ್ದಾರೆ ತನ್ನದು ಅಂತ ಸ್ವಂತ ಬೈಕ್ ಇಲ್ಲ ಕೆಲವು ಟೈಮ್ ಊಟಕ್ಕೆ ಕಾಸಿಲ್ಲ ಅಂತಂದರೂ ಊಟ ಮಾಡಿದೆ ಜೀವನ ಕಳೆದಿದ್ದಾರೆ ಈಗಲೂ ಕೂಡ ಬಸ್ ಚಾರ್ಜ್ ಇಲ್ಲ ಅಂತ ನಡ್ಕೊಂಡು ಓಡಾಡ್ತಿದ್ದಾರೆ ಅದರ ಒಂದೇ ಉದ್ದೇಶ ನಾನು ಸಾಮಾಜಿಕ ಕಳಕಳಿ ಇಟ್ಕೊಂಡು ಜನರಿಗೆ ಜನರ ಮೇಲೆ ಆಗುವಂಥ ದೌರ್ಜನ್ಯ ತಪ್ಪಿಸ್ಬೇಕು ಸಮಾಜವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರವಿಕುಮಾರ್ ಕಂಚನೋಳ್ಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತಿಗೂ ಕೇಳೋದಿಷ್ಟೇ ನನಗೆ ಅಗತ್ಯ ಸಹಾಯವನ್ನು ಮಾಡಿ ಅಂತ ಬಟ್ ಅದು ಕೂಡ ಸಂಕೋಚ ಮನಃ ಪು ಪೂರ್ತಿಯಾಗಲ್ಲ ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ಭೇಟಿ ಇದ್ದೀವಿ ಸರ್ ಬೇಡ ಈಗ ಸರ್ ಬೇಡ ಹೇಗೋ ಹೋಗ್ತಿದೆ ಅಂತ ಬಟ್ ವಯಸ್ಸಾಗ್ತಿದೆ ಜೀವನದಲ್ಲಿ ಆಗಲಿ ಹೇಳಿದಂತೆ ಹತ್ತು ವರ್ಷದಿಂದ ಮದುವೆ ಆಗಬೇಕು ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಅಂತ ಕನಸನ್ನು ಕಟ್ಕೊಂಡು ಬಂದವರು ಹತ್ತು ವರ್ಷ ಕೆಲವರ ಷಡ್ಯಂತ್ರದಿಂದ ಡಿ ಕೆ ಶಿವಕುಮಾರ್ ಕಡೆಯವರು ಕೊಟ್ಟಂಥ ಒಂದಷ್ಟು ಸಮಸ್ಯೆ ನಂತರ ಬೇರೆ ಬೇರೆ ಪ್ರಕರಣಗಳ ಇನ್ವಾಲ್ವ್ ಆಗಿದ್ದು ಲೈಕ್ ಅಂದರೆ ಅದನ್ನು ಮೆಜೆಸ್ಟಿಕ್ ಪ್ರ ಇದಾಗ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂತೆ ಪ್ರತಿ ಅರೆಸ್ಟ್ ಆದಂಥ ವೇಳೆಯ ಏನು ಬಸ್ಗಳ ಬಂಕಿ ಹಾಕ್ರೆ ಆ ಪ್ರಕರಣವನ್ನು ಕೈಗೆತ್ಕೊಂಡಿದ್ದು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೊದಲು ಸಮಾಜ ನಂತರ ನನ್ನ ವೈಯಕ್ತಿಕ ವಿಚಾರ ಅಂತ ಇಟ್ಕೊಂಡು ಬಂದವರು ಆದರೂ ಇಲ್ಲ ಇದನ್ನ ಯಶ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈಗೇ ಹೋದರೆ ಆಗಲ್ಲ ಅಂತ ಮತ್ತೆ ನಾನು ಕೆಲಸ ಮಾಡಬೇಕು ಕೆಲಸ ಮಾಡೋದ್ರ ಜೊತೆಗೆ ಸಾಮಾಜಿಕ ಕಳಕಳಿ ಕೆಲಸಗಳಿಂದ ಮುಂದುವರಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರಂತ ರವಿಕುಮಾರ್ ಕಚ್ಚೋಳಿ ಅವರು ನಿರ್ಧಾರ ಮಾಡಿದ್ದಾರೆ ಅದು ನೀವಾಗಲೇ ಸಾವಿರಾರು ಜನ ಸಪೋರ್ಟ್ ನಿಲ್ತೀವಿ ಅಂತ ಹೇಳಿದ್ರಿ ಅವತ್ತು ಯಾವುದೇ ನಿರೀಕ್ಷೆಗಳನ್ನ ನಿಮ್ಮಿಂದ ಮಾಡಲಿಲ್ಲ ಅವ್ರು ಕೇಳಲಿಲ್ಲ ನಾನಿವತ್ತು ಬಲವಂತವಾಗಿ ಕೂರಿಸ್ಕೊಂಡಿಲ್ಲ ನಿಮ್ಮಂಥವ್ರು ಉಳಿದ್ರೆ ಸಮಾಜ ಉಳಿಯುತ್ತೆ ಯಾಕೆಂದರೆ ನಾನು ಆಗಲೇ ಹೇಳಿದ್ವಲ್ಲ ಒಂದು ಸ್ವಂತ ಬೈಕ್ ಇಲ್ಲ ಇಂಥ ವ್ಯಕ್ತಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅಕ್ರಮವನ್ನು ಆಚೆಗೆ ಎಳೆದು ಸಮಾಜವನ್ನು ಉಳಿಸೋ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ನಿಲ್ಲಬೇಕಾಗತ್ತೆ ಇಡೀ ಕರ್ನಾಟಕ ಕರ್ನಾಟಕದಲ್ಲಿರ್ತಕ್ಕಂಥ ಸ್ವಚ್ಛ ಮನಸ್ಸಿನ ಜನ ನಿಮ್ಮ ಸಪೋರ್ಟ್ಗೆ ಯಾವತ್ತೂ ಇರ್ತಾರೆ ಏನು ಸಾಧ್ಯ ಆಗುತ್ತೆ ಸಾಧ್ಯ ಆಗುವಂಥ ಸಪೋರ್ಟ್ ಹಣಕಾಸಿನ ಸಪೋರ್ಟ್ ಅವಶ್ಯಕತೆ ಇದೆ ಅದನ್ನು ಯಾವ ರೀತಿ ಮಾಡ್ಬೋದು ಏನು ಕತೆ ಕಂಪ್ಲೀಟ್ ನಾನು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ರವಿಕುಮಾರ್ ಅವ್ರ ಜೊತೆ ನಿಂತ್ಕೊಂಡ್ರೆ ನಾನು ಬಂದು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಕೆಲಸದಲ್ಲಿ ನಾವು ಇನ್ವಾಲ್ ಆಗಿದ್ದೀವಿ ಅಂತ ಅನ್ಕೊಳ್ಳೋದಾದ್ರೆ ಯಾವ ರೀತಿ ಅವ್ರ ಜೊತೆ ಕೈ ಜೋಡಿಸ್ಬೋದು ಆ ರೀತಿ ಕೈ ಜೋಡಿಸಿ ಹೆಚ್ಚಿಂದಾಗಿ ಹಣಕಾಸಿನ ಸಹಾಯವನ್ನು ಅವ್ರಿಗೆ ಮಾಡಿ ಅಂತ ನಾನು ಕೇಳ್ಕೊತೀನಿ ತಾವು ಅಂತಿಮವಾಗಿ ಜನಗಳಿಗೆ ಕರ್ನಾಟಕದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ರವಿಕುಮಾರ್ ಅವರ ಸರ್ ಸಮ ನಮ್ಮ ಸಮಾಜ ಇದೆಯಲ್ಲ ಹ್ಞೂ ನಮ್ಮ ಸಮಾಜ ಮಾಡೋದನ್ನು ಮೆಚ್ಕೊಳ್ತಾರೆ ಹ್ಞೂ ಅವ್ರ ಮನೆಯಿಂದ ಯಾರನ್ನು ಮಾಡೋಕ್ಕೆ ಬಿಡೋ ಅವಕಾಶ ಕೊಡೋಲ್ರು ಹ್ಞೂ ಸಾಮಾಜಿಕವಾಗಿ ಬಂದಾಗ ಹ್ಞೂ ಅವ್ರಿಗೆ ಬೇರೆ ಬೇರೆ ಕಾರಣಗಳಿತ್ತು ಭಯ ಇರುತ್ತೆ ಅಥವಾ ನಮಗೆ ಇದು ಬೇಡಪ್ಪ ಇದೆಲ್ಲ ನಮಗೆ ಬೇಡ ನಮ್ಮ ಪಾಡಿಗೆ ನಾವು ನಿಮ್ದೇ ಹೇಗಿರೋಣ ಅನ್ನೋ ಸ್ವಭಾವ ಜೊತೆಗೆ ಯಾರನ್ನ ಏನೂ ಮಾಡೋಕ್ಕಾಗಲ್ತು ಅಂತ ನಾನೇ ಹೋರಾಟ ಪ್ರಾರಂಭ ಮಾಡಿದಾಗ ನಗ್ತಿದ್ರು ಬರೀ ಡಿ ಕೆ ಶಿವಕುಮಾರ್ ಅಂತ ಇರ್ತಾರಲ್ಲ ಅವ್ರ ಮೇಲೆ ಕೈ ಹಾಕಿದ್ರೆ ಇನ್ನು ಡಿ ಕೆ ಶಿವಕುಮಾರ್ ಸಪೋರ್ಟ್ ಆಯ್ತು ಇವ್ರನ್ನ ಏನು ಮಾಡೋಕ್ಕಾಗತ್ತೆ ಅಂತ ಇವಾಗ ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ತಾ ಡಿ ಕೆ ಶಿವಕುಮಾರ್ ಕೂಡ ಯೋಚನೆ ಮಾಡೋ ಸ್ಟೀಜಿಯಲ್ಲಿ ಕೇಸ್ ಕೇಸ್ ಮಾಡ್ತಾಯಿದ್ದೀನಿ ಹ್ಞೂ ನನ್ನ ಕೇಸನ್ನು ಯಾವ ರೀತಿ ಬಚಾವ್ ಮಾಡ್ಕೊಳ್ಳೋದು ಅಂತ ಭಾಳ ಕಷ್ಟಪಟ್ಟು ಯೋಚನೆ ಮಾಡೋಂಥ ಸ್ಥಿತಿ ಇದೆ ಡಿ ಕೆ ಶಿವಕುಮಾರ್ ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ಜನಕ್ಕೆ ಗೊತ್ತಿರಲ್ಲ ಸರ್ ನಾವೇನು ಮಾಡೋಕ್ಕಾಗಲ್ತೋ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರ್ತಾರೆ ಜೊತೆಗೆ ಬೇರೆಯವ್ರು ಮಾಡೋದನ್ನು ಮೆಚ್ಕೊಳ್ತಾರೆ ತಾನು ಮಾಡೋಕ್ಕೆ ಬರೋದಿಲ್ಲ ಅಟ್ಲೀಸ್ಟು ಅವ್ರಿಗೆ ಬೆನ್ನೆಲುಬಾಗಾದರೂ ನಿಂತ್ಕೊಂಡ್ರು ಮಾಡ್ತಾರೆ ಬೆನ್ನೆಲ್ಬಾಗಿ ನಿಲ್ಲೋಕ್ಕೂ ಎದುರ್ತಾರೆ ಕೆಲವರು ಆಸಕ್ತಿ ಇರುತ್ತೆ ಸಾಕಷ್ಟು ಜನ ನನ್ನ ಸಮಾಜದಲ್ಲಿ ನೋಡಿದ್ದೇನೆ ಜನಕ್ಕೆ ಆಸಕ್ತಿ ಇರುತ್ತೆ ಮಾಡ್ತಾ ಇರೋದನ್ನೆಲ್ಲ ಒಪ್ಕೊಳ್ತಾರೆ ಬಟ್ ನೇರವಾಗಿ ಬರೋಕ್ಕಾಗಲ್ತು ಸೊ ಅವರು ಇಂಡೈರೆಕ್ಟ್ ಆಗಾದರೂ ಈ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಸಾಕಷ್ಟು ಹೋರಾಟಗಾರಿದ್ದಾರೆ ಹಣಸ್ಟಾಗಿ ಮಾಡುವಂಥ ಹೋರಾಟಗಾರರು ತುಂಬ ಜನ ಇದ್ದಾರೆ ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ನಾನು ಎಲ್ಲ ಸಮಸ್ಯೆಗಳನ್ನೂ ಫೇಸ್ ಮಾಡ್ಕೊಂಬಂದೆ ಜನ ಸಪೋರ್ಟ್ ಮಾಡ್ತು ಮಾಧ್ಯಮ ಸಪೋರ್ಟ್ ಮಾಡ್ತು ಕೋರ್ಟ್ ಜಡ್ಜ್ಗಳು ಸಪೋರ್ಟ್ ಮಾಡಿದ್ರು ಸಿವಿಲ್ ಕೋರ್ಟಿಂದ ಹೈಕೋರ್ಟ್ ತನಕ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ನಾನು ನನ್ನನ್ನು ಒಪ್ಕೊಂಡ್ರು ಎಲ್ಲರೂ ಸೊ ಹಂಗಾಗಿ ನಾನು ಇವತ್ತಿನ ತನಕ ಉಳ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಉಳಿಸ್ಕೊಂಡು ಬರೋದೇ ದೊಡ್ಡ ವಿಷಯ ಇದೆ ಇವತ್ತು ಅದನ್ನು ಜನ ಒಪ್ಪಿಕೊಂಡು ಹ್ಞೂ ನೆರವು ನೀಡಿದ್ರೆ ತುಂಬ ಅನುಕೂಲ ಆಗುತ್ತೆ ಜನಗಳು ಇವತ್ತು ನೇರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನೆರವು ಕೊಟ್ಟರೆ ಸಾಕು ಆ ಹೋರಾಟವನ್ನು ನಾನು ಅಂತಿಮ ಅಂತ ತಗೊಂಡು ಹೋಗ್ತೀನಿ ಅದರಲ್ಲಿ ಜಯಗಳಿಸಿ ನಾನು ಭರವಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಜೈಲಿಗೆ ಹೋಗ್ತಾರೆ ಏನು ಕತೆ ಸರ್ ನಾನು ಸ್ಟಡಿ ಮಾಡಿರೋ ಪ್ರಕರಣಗಳು ಐ ಟಿ ಐ ಐ ಡಿ ಇ ಡಿ ಕೇಸ್ ಆಗಿರಲಿ ಮತ್ತು ನಾನು ಮಾಡ್ತಿರೋ ಕೇಸ್ಗಳು ಮತ್ತು ಇನ್ನೂ ಬೇರೆ ಬೇರೆ ಹೈಕೋರ್ಟಿಂದ ಸಿ ಬಿ ಐಗೆ ರೆಫರ್ ಆಗೋದಕ್ಕೆ ಅಂತ ಪೆಂಡಿಂಗ್ ಇದ್ದಾವೆ ಅದಕ್ಕೂ ನಾನೀಗ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಫೈಲ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಈ ಎಲ್ಲ ಪ್ರಕರಣಗಳು ನೋಡಿದ್ರೆ ಅವ ಯೋಗ್ಯ ಅಲ್ಲ ಸರ್ ಹ್ಞೂ ಹೊರಗಡೆ ಬದುಕೋದಕ್ಕೆ ಯೋಗ್ಯ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಬದುಕೋ ಯೋಗ್ಯತೆ ಅವ್ನಿಗಿಲ್ಲ ಅವ್ನಿಗೂ ಇಲ್ಲ ಅವನ ಅಣ್ಣಂಗೂ ಇಲ್ಲ ಅವನು ತಮ್ಮನಿಗೂ ಇಲ್ಲ ಹ್ಞೂ ಹ್ಞೂ ಸಾಕಷ್ಟು ಜನ ಇದ್ದಾರೆ ಅಣ್ಣ ತಂದಿರಲಿಲ್ಲ ಅವರೆಲ್ಲ ಅವನ ಟೀಮ್ ಇದೆ ಯೋಗ್ಯತೆ ಇಲ್ಲ ಸರ್ ಹ್ಞೂ ಈ ಪ್ರಕರಣಗಳಲ್ಲಿ ಮ್ಯಾಕ್ಸಿಮಮ್ ನನ್ನ ಅಭಿಪ್ರಾಯದಲ್ಲಿ ಜೈಲಿಗೆ ಹೋಗ್ತಾನೆ ಸರ್ ಇರಬೇಕು ಜೈಲಲ್ಲಿ ಇರಬೇಕಾದಂಥ ವ್ಯಕ್ತಿಗಳವರು ಒಯ್ತಾರೆ ಸರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೊಟ್ಟಿದ್ದಾರಪ್ಪ ಡಿಕೆ ಕುಮಾರ್ ಅವರು ನೀವು ನೋಡಿದ್ರೆ ಜೈಲಿಗೆ ಹೋಗ್ತಾರೆ ಅವ್ರಿಗೆ ಸರ್ ಫಿಟ್ ಅಲ್ಲ ಮುಖ್ಯಮಂತ್ರಿ ಆಗಲಿಕ್ಕೆ ಅಂತೀರಿ ನಮ್ಮಲ್ಲಿ ಜನ ಅದರಲ್ಲೂ ಕನಕಪುರದಲ್ಲಿ ವಿರುದ್ಧವಾಗಿರೋ ಜನ ಇದ್ದಾರೆ ಆದರೂ ಯಾರು ಎದುರಿಗೆ ಬರುವಂಥ ವ್ಯಕ್ತಿ ಇಲ್ಲದೆ ಯೋಚನೆ ಮಾಡಿಕೊಂಡು ಓಟ್ ಮಾಡ್ತಿದ್ದಾರೆ ರಾಜಕೀಯವಾಗಿ ಹೇಳೋದ ನಾನು ರಾಜಕೀಯವಾಗಿ ಎಲ್ಲೂ ಮಾತಾಡಲ್ಲ ರಾಜಕೀಯವಾಗಿ ಹೇಳೋದಾದರೆ ಸೊ ಈ ಟೈಮಲ್ಲಿ ಹೈಕಮಾಂಡ್ ಮಾಡಿದ್ರು ಮಾಡ್ಬೋದೇನೋ ಒಂದು ವೇಳೆ ಕಾಂಗ್ರೆಸ್ ಬಂದರೆ ಅವ್ರ ಹತ್ರ ಇರ್ತಕ್ಕಂಥ ಹಣ ಅವ್ರ ಹತ್ರ ಇರ್ತಕ್ಕಂಥ ಬೇರೆ ಬೇರೆ ತೋಳ್ಬಲ ಸಂಪನ್ಮೂಲ ಸಂಪನ್ಮೂಲ ಮತ್ತೆ ಕೆಲವೊಂದೇನು ಬ್ಲಾಕ್ ಮೇಲ್ ಮಾಡ್ತಾನೆ ಅದೊಂದು ಟೀಮ್ ಇಟ್ಕೊಂಡಿದ್ದಾನೆ ಬ್ಲಾಕ್ಮೇಲ್ ಮೇಲ್ ಮಾಡೋದಕ್ಕೆ ನನಗೂ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದ್ದಾನೆ ಹೌದಾ ನನಗೂ ಅದರಲ್ಲೊಂದು ಸ್ಟಿಂಗ್ ಮಾಡಿಸ್ಬೇಕು ಅಂತ ಸಾಕಷ್ಟು ಸರ್ಕಸ್ ಮಾಡೋದು ಒಂದು ಟೀಮ್ ಬಿಟ್ಟು ಅದು ಅವರು ಸಕ್ಸಸ್ ಆಗಕ್ಕೆ ಆಗಲಿಲ್ಲ ನಂದು ಯಾವುದೇ ವೀಕ್ನೆಸ್ ಸಿಗಲಿಲ್ಲ ಅವ್ರಿಗೆ ನನಗೆ ಗೊತ್ತಿತ್ತು ಏನೆಲ್ಲ ಮಾಡೋದು ಭಾಳ ಜಾಗೃತಿ ಇನ್ಯಾರು ವಿಚಾರದಲ್ಲಿ ಸಕ್ಸಸ್ ಆಗಿದ್ದಾರೆ ಅವರು ಇಂಥ ಸಾಕಷ್ಟು ಇದ್ದಾರೆ ಅದಿರಲಿ ಅದು ನಮಗೆ ಬೇಡದಾರ ವಿಚಾರ ಈಗ ಇರಲಿ ಸೊ ಇದೇ ಒಂದು ಟೀಮ್ ಇದೆಯಲ್ಲ ಟೀಮ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಕೇಂದ್ರ ಕೊಟ್ಟರು ಕೊಡ್ಬೋದನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಿಮ್ಮ ಪ್ರಕಾರ ಕರ್ನಾಟಕದ ಕಥೆ ಏನು ಏ ಸರ್ ಅಧ್ವಾನ ಆಗುತ್ತೆ ಸರ್ ಇವತ್ತೇನೋ ಕನಕಪುರ ರಿಪಬ್ಲಿಕನ್ ಅಂತೀವಲ್ಲ ಕರ್ನಾಟಕ ರಿಪಬ್ಲಿಕನ್ ಆಗ್ಬಿಡ್ತದೆ ಸರ್ ಕನಕಪುರಕ್ಕೆ ಕನಕಪುರ ರಿಪಬ್ಲಿಕನ್ ಆಫ್ ಕನಕಪುರ ಅಂತ ಹೆಸರು ಕೊಟ್ಟಿದ್ದಾರೆ ನಾವು ಅದು ಪದೇ ಪದೇ ಹೇಳ್ತಾ ಇರ್ತೇನೆ ಯಾವುದೋ ಪತ್ರಿಕೆಗಳಲ್ಲಿ ಮತ್ತೆ ನನ್ನ ಅರ್ಜಿಗಳಲ್ಲೂ ಮೆನ್ಷನ್ ಮಾಡಿದ್ದೇನೆ ರಿಪಬ್ಲಿಕನ್ ಆಫ್ ಕನಕ್ಪುರ ಬಿರುತ್ಕಟ್ಟಂತಹ ವ್ಯಕ್ತಿ ಇವರು ಅಂತ ಹೇಳಿ ಆವಾಗ ರಿಪಬ್ಲಿಕನ್ ಆಫ್ ಕರ್ನಾಟಕ ಆಗ್ಬಿಡ್ತದೆ ಸರ್ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟರೆ ಸೊ ಆಗ್ತಾರ ನಿಮ್ಮ ಪ್ರಕಾರ ಆಗಲ್ವಾ ಏನು ಗೊತ್ತಿಲ್ಲ ಸರ್ ನನ್ನ ಅಭಿಪ್ರಾಯ ಕೊಡದೇ ಇದ್ರೆ ಒಳ್ಳೇದು ಇದ್ರೆ ಒಳ್ಳೇದು ಕರ್ನಾಟಕ ಸುಭಿಕ್ಷವಾಗಿರುತ್ತೆ ಒಳ್ಳೆ ವ್ಯಕ್ತಿಗಳನ್ನ ಇದಾರೆ ಸರ್ ಒಂದು ವೇಳೆ ಕಾಂಗ್ರೆಸ್ ಬಂದರೂ ಕೂಡ ಕಾಂಗ್ರೆಸಲ್ಲೂ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ ಇಲ್ಲ ಅಂತಲ್ಲ ಒಳ್ಳೆ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಬಹುದು ಬಟ್ ಇಂಥ ವ್ಯಕ್ತಿಗಳು ಕೊಟ್ಟರೆ ಅಧ್ವಾನ ಕರ್ನಾಟಕ ಎಸ್ ನಮ್ಮೂರಿನ ಶಾಲೆಯ ಜಾಗ ಉಳಿಸಬೇಕು ಅದಕ್ಕೆ ನೀನೇ ಯೋಗ್ಯ ಅಂತ ಸಾಮಾಜಿಕ ಹೋರಾಟಕ್ಕೆ ಧುಮಿಸ್ತಾರೆ ಅದಕ್ಕೂ ಮುಂಚಿತವಾಗಿ ಮಂಡ್ಯ ಜಿಲ್ಲೆಗೆ ಸೇರ್ಪಡೆ ಆಗಿರುತ್ತೆ ಪೋಸ್ಟ್ ಆಫೀಸ್ ಇವರೂರ್ದು ರಾಮನಗರ ಜಿಲ್ಲೆ ಆದರೂ ಆ ವಿಚಾರದಲ್ಲಿ ಗೆಲುವನ್ನು ಸಾತ್ತಾರೆ ಇದೆಲ್ಲ ಆದಮೇಲೆ ಬರೀ ಊರು ಉದ್ಧಾರ ಮಾಡಬೇಕು ಅಂತ ಬಂದವ್ರನ್ನ ಡಿ ಕೆ ಶಿವಕುಮಾರ್ ಅನ್ ಟೀಮ್ ಮೈ ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಎಲ್ಲಾ ಪ್ರಕರಣಗಳಲ್ಲೂ ಸಹ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳ ಸಂಬಂಧಪಟ್ಟ ದಾಖಲೆಗಳನ್ನ ಇಟ್ಕೊಂಡು ಅವ್ರನ್ನ ಕೋರ್ಟ್ ಕಟಕಟಕ್ಕೆ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ ಅದಷ್ಟೇ ಅಲ್ಲ ಕೇವಲ ರವಿಕುಮಾರ್ ಕಂಚಿನಹಳ್ಳಿ ಕನಕಪುರಕ್ಕೆ ರಾಮನಗರಕ್ಕೆ ಸೀಮಿತ ಆಗಿಲ್ಲ ಇವತ್ತು ಕರ್ನಾಟಕದ ಯಾರೇ ಬೆಂಗಳೂರು ಅಂದ್ರೆ ಮೊದಲ ಕಿವಿ ಕೇಳಿಸೋದು ಮೆಜೆಸ್ಟಿಕ್ ಅಂತ ಆ ಮೆಜೆಸ್ಟಿಕ್ ಅಂಡರ್ ಪಾಸ್ ಎಲ್ಲ ಆಗ್ತಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳ ಹೆಸರಿರ್ತಕ್ಕಂಥ ಬೀದಿ ಬದಿ ರೌಡಿಗಳು ಅಂತ ಕರ ತಪ್ಪಾಗೋದಿಲ್ಲ ಆ ಒಂದು ಹಾವಳಿಯನ್ನು ಭಾಳಷ್ಟು ಚೆನ್ನಾಗಿ ಅನುಭವಿಸ್ಬಿಟ್ಟಿದ್ದಾರೆ ಅದರ ವಿರುದ್ಧ ಹೈಕೋರ್ಟ್ ಮೆಟ್ಲತ್ತಿ ಅದನ್ನ ತಕ್ಷಿದ್ರು ಅದಾದ್ಮೇಲೆ ಮತ್ತೆ ಕಾನೂನಿನ ಆಚೆ ಈಚೆ ಮೂಲಕ ಮತ್ತೆ ಸುಳ್ಕೊಂಡು ಬರ್ತಿದ್ದಾರೆ ಅದನ್ನು ಸುಪ್ರೀಂ ಕೋರ್ಟ್ ತಗೊಂಡು ಹೋಗ್ಬೇಕು ಅಂತ ಇವತ್ತು ರವಿಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಆ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಜೊತೆಗೆ ಅಹ್ ಎರಡು ಎರಡು ತಿಂಗಳು ಊರಿಗೆ ರಜೆ ಮೇಲೆ ಬಂದು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಆ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು ಸಿನಿಮಾ ಇಂಡಸ್ಟ್ರಿ ಅಂತ ಅನ್ಕೊಂಡು ಬಂದವರು ಕನ್ಸ್ಕೊಂಡು ಬಂದವರು ಆದ್ರೆ ರಾಜಕಾರಣದ ಷಡ್ಯಂತ್ರ ಎಲ್ಲ ಎಲ್ಲಾ ಸೇರಿದಂತೆ ಜೈಲ್ಗೆ ಹೋಗಿ ಬಂದ್ರು ರೌಡಿ ಶೀಟರ್ ಹಾಕ್ಸ್ಕೊಂಡ್ರು ಗುಂಡಾ ಕೈದಿ ಹಾಕಕ್ಕೆ ಹೋದಾಗ ಹಿರೇಮಟ್ಟೂರು ಬೆಂಬಲಕ್ಕೆ ನಿಂತು ಅದನ್ನ ಇದು ಮಾಡಿಕೊಟ್ರು ಇವತ್ತು ಕರ್ನಾಟಕದ ಜನ ಇವರ ಬೆನ್ನಿಗೆ ನಿಂತಿದ್ದೀರಿ ಆದರೆ ಕೇವಲ ಕಾಮೆಂಟ್ ಹಾಕೋದ್ರಲ್ಲೋ ಲೈಕ್ ಮಾಡೋದ್ರೋ ಶೇರ್ ಮಾಡೋದ್ರಲ್ಲೋ ಅಷ್ಟೇ ಅಲ್ಲ ಅದನ್ನು ಮಾಡೋದ್ರ ಜೊತೆಗೆ ಇವರಿಗೆ ಸಾಧ್ಯವಾದಷ್ಟು ಆರ್ಥಿಕ ನೆರವನ್ನು ಕೊಟ್ಟಾಗ ಇಂಥ ಸಾಮಾಜಿಕ ಕಾರ್ಯಕರ್ತರು ನಮ್ಮ ಜೊತೆ ಉಳ್ಕೋತಾರೆ ಬೆಳೀತಾರೆ ನಮ್ಮ ಸಮಾಜ ಉಳಿಯುತ್ತೆ ಬೆಳೆಯುತ್ತೆ ಯಾಕೆಂದರೆ ನಾನು ಹೋರಾಟ ಮಾಡಬೇಕು ಅಂತ ಅಂದ್ಕೋತೀವಿ ಆದರೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬಿಡೋಲ್ಲ ಹಾಗಾಗಿ ಹೋರಾಟ ಮಾಡುವ ನಾವು ಬೆನ್ನೆಲೆವಾಗಿ ನಿಂತಾಗ ಏನು ಬೇಕಾದ್ರೂ ಮಾಡ್ಬೋದು ಟೈಮ್ ಕೊಟ್ಟ್ರಿ ಬಂದ್ರಿ ಮಾತಾಡಿದ್ರಿ ಇನ್ನೂ ಕೂಡ ನಿಮ್ಮಲ್ಲೇನು ಅಂತಂದರೆ ಇಲ್ಲ ನಾನು ಇದ್ದಂಗೆ ಹೋಗ್ತೀನೇನೋ ಇದು ಯಾವುದೇ ಕಾರಣಕ್ಕೂ ನೀವು ಆ ಥರದ ನಾಚಿಕೆ ಸ್ವಭಾವ ಬೇಡ ಜನಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗಿ ನಿಮ್ಮ ಹೋರಾಟವನ್ನ ಮುಂದುವರಿಸಿ ನಾಚಿಕೆ ಅಲ್ಲ ಸರ್ ಜನಗಳ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅದನ್ನ ಬೇರೆ ರೀತಿ ತಗೊಂಡ್ಬಿಟ್ರೆ ಅಂತ ಹೇಳಿ ಇವರೆಲ್ಲ ಕಮರ್ಷಿಯಲ್ಗೆ ಬಂದ್ಬಿಟ್ರು ಅಂತ ಅನ್ಕೊಂಡ್ತಾರೆ ಭಯ ನೀವು ಕಮರ್ಷಿಯಲ್ ಬರಬೇಕು ಅನ್ನೋ ಒಂದು ಬಂದರೆ ಬಂದ್ರೆ ಅಂತ ಸ್ವಲ್ಪ ದುಡ್ಡು ಬಂದಿರೋದಲ್ಲ ನಿಮಗೆ ಅಲ್ಲ ಅದೊಂದು ಭಯ ಸರ್ ಏನು ಅಂದ್ಕೊಳ್ತಾರೋ ಜನ ಅನ್ನೋದೊಂದು ಭಯ ಸಂಕೋಚ ಇದೆ ಹ್ಞೂ ಹ್ಞೂ ಆ ಸಂಕೋಚದಿಂದ ನಾನು ಎಲ್ಲೂ ಸಂಕೋಚದಿಂದರ್ಲಿಲ್ಲ ನೀವು ಕೇಳಲಿಲ್ಲ ಅಂತಂದ್ರೂ ಮಾಡುವಂತ ಜವಾಬ್ದಾರಿ ಜನಗಳಿಗಿದೆ ಇವತ್ತು ಹೊಲ್ಲದ ಮನಸ್ಸಿನಿಂದ ಹೋರಾಟವನ್ನ ಮುಂದುವರಿಸಬೇಕು ಅದರ ಅಗತ್ಯತೆ ಅಷ್ಟಿದೆ ಬಿಕಾಸ್ ಆಫ್ ಏನು ತನ್ನದು ಅಂತ ಏನು ಮಾಡ್ಕೊಂಡಿಲ್ಲ ಇವತ್ತಲ್ಲೂ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನೂರೈವತ್ತು ರೂಪಾಯಿ ದುಡಬೇಕು ಅಂತಾರೆ ಜೋಬಲ್ ಐವತ್ತು ರೂಪಾಯಿ ಇದ್ರ ಮನುಷ್ಯ ಹೋಗುತ್ತೆ ಆ ನೂರು ರೂಪಾಯಿ ಜಾಗದಲ್ಲಿ ನಡ್ಕೊಂಡು ಮತ್ತೊಂದು ಯಾವ್ದು ಡ್ರಾಪ್ ತಗೊಂಡು ಈ ತರ ಜರ್ನಿ ಮಾಡ್ಕೊಂಡು ಇವತ್ತು ಇಷ್ಟೆಲ್ಲ ದೊಡ್ಡ ದೊಡ್ಡ ಪ್ರಕರಣಗಳ ಕೈ ಎತ್ಕೊಂಡು ದೊಡ್ಡ ದೊಡ್ಡವ್ರನ್ನೇ ಶೇಕ್ ಮಾಡ್ತಿದ್ದಾರೆ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ಗೂ ಸಹ ಕೆಲವೊಂದು ಪ್ರಕರಣದಲ್ಲಿ ನೀರು ಕುಡಿಸೋಂತ ರವಿಕುಮಾರ್ ಸಾಮಾನ್ಯ ವ್ಯಕ್ತಿ ಅಲ್ಲ ಅಸಾಮಾನ್ಯ ವ್ಯಕ್ತಿ ಆ ಅಸಾಮಾನ್ಯ ವ್ಯಕ್ತಿಯ ಶಕ್ತಿ ನೀವುಗಳಾಗಬೇಕು ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಬಂದ್ರಿ ಮಾತನಾಡಿದ್ರಿ ಎಲ್ಲಾ ವಿಚಾರಗಳು ಹಂಚ್ಕೊಂಡ್ರಿ ಮುಂದೇನು ಅಂತ ಹೇಳಿದ್ರಿ ನಿಮ್ಮ ಮುಂದಿನ ವೈಯಕ್ತಿಕ ಜೀವನದಲ್ಲಿ ಒಳ್ಳೆಯದಾಗಲಿ ನಿಮ್ಗು ಅದ್ಭುತವಾದಂಥ ನಿಮ್ಮ ಇಚ್ಛೆಯಂತೆ ನಿಮ್ಮ ಬಾಳ ಸಂಗಾತಿ ಸಿಗಲಿ ಜೊತೆಗೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ಆಗಲೇ ಕೆಲಸ ಮಾಡಿದಿರಿ ಮತ್ತು ಕೆಲಸ ಮಾಡಬೇಕು ಅಂತ ಹೋಗ್ತಿದ್ದೀರಿ ಭಾಳಷ್ಟು ಅವಕಾಶಗಳು ಸಿಗಲಿ ದೊಡ್ಡ ಮಟ್ಟಿಗೆ ಬೆಳಿರಿ ಸಾಮಾಜಿಕ ಕ್ಷೇತ್ರ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ ವೃತ್ತಿ ಬದುಕಿನಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನನಗೂ ಅಷ್ಟು ಬಹಳ ಖುಷಿಯಾದಂಥ ಕೆಲವು ಸಂದರ್ಶನಗಳು ಇದು ಕೂಡ ಒಂದು ನೀವೆಲ್ಲ ಹೆಚ್ಚಿನದಾಗಿ ರವಿಕುಮಾರ್ ಕಂಚೋಳಿ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದಾರೆ ಧನ್ಯವಾದ ಶುಭ ದಿನ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ